व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्माम् आविर्भूयादनगमहिमा मानसे वागधीशः नमस्ते प्राणेश प्रणतविभवा यावनिमगाः नमःस्वामिन्रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। जन्माद्यस्यतोऽन्वयादितरतश्चार्तेषु विज्ञस्वरार्तेने ब्रह्महृदयादिकवये मुह्यन्ति यं सूरयः तेजो वारिमृतामिता विनिमयो यत्र त्रिसर्गो मृषा धाम्ना स्वेन सदा निरस्तकोकम् सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे। भागवतद चिंतकरिगे वंदनेगळु। ध्रुव भगवंतनन्नु कंडु भगवंतनिंद ಅನುಗ್ರಹೀತನಾಗಿ ಭಾಗವತ ಸ್ವರೂಪನನ್ನು ಅನುಸಂಧಾನಗೈದಿದ್ದಾನೆ. ಭಗವಂತನ ಅನೇಕ ಗುಣಚಿಂತನೆಗಳ ಜೊತೆಯಲ್ಲಿ ದೇವರಿಗೆ ನಮನಾಂಜಲಿಯನ್ನು ಸಮರ್ಪಿಸಿದ್ದಾನೆ. ಆ ಬಗೆಯನ್ನು ವ್ಯಾಸರು ನಮಗೆ ತೋರಿಸಿಕೊಟ್ಟಂತೆ ನಮಸ್ತೆ ಧರ್ಮರೂಪಾಯ, ಧರ್ಮಸ್ವರೂಪನಿಗೆ ಭಗವಂತನಿಗೆ ಜೀವರು ಮಾಡತಕ್ಕಂಥ ಅನೇಕ ವಿಧದ ಕೈಂಕರ್ಯಗಳಿಂದ ಸಮಾರಾಧ್ಯನಿಗೆ ನಮನ ಹೇಳುವ ಮೂಲಕ ಅಂತಹ ಅನೇಕ ಧರ್ಮಗಳು. ಅಂತೂ ಮನುಷ್ಯ ಮಾತ್ರನಿಗೆ ಮುಖ್ಯವಾದ ಧರ್ಮ ಶ್ರವಣ ಧರ್ಮ, ದೇವರ ಬಗ್ಗೆ ಬೇಕಾದಷ್ಟು ತಿಳಿದುಕೊಳ್ಳುವಂಥದ್ದು. ಇದನ್ನು ರಾಜನೊಬ್ಬ ಹೇಗೆ ಇತಿಹಾಸದಲ್ಲಿ ನಡೆಸಿಕೊಟ್ಟ ಅಂತ ಭಾಗವತ ದಾಖಲೆ ಮಾಡಿ ಶ್ರುತಿಂಚಕಾರಚ್ಯುತ ಸತ್ಕಥೋಧಯೇ ಅಂತ ತನ್ನ ಕಿವಿಯನ್ನು ಸಾರ್ಥಕ ಮಾಡಿಕೊಂಡ ಭಗವಂತನ ಚರಿತೆಯನ್ನು ಕೇಳುವ ಮೂಲಕ ಅಂತ ಇದೊಂದು ದೊಡ್ಡ ಸಾಧನೆಯಾಗಿ ಬಂದಿದೆ. ಎಲ್ಲವೂ ಅಂದರೆ ಶ್ರುತಿ ಪುರಾಣ ಇತಿಹಾಸಗಳೆಲ್ಲವೂ ಇದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿವೆ. ಯಾಕೆಂದರೆ ಜ್ಞಾನದಿಂದಲೇ ಮೋಕ್ಷ ಎನ್ನುವುದು, ಬಿಡುಗಡೆ ಎನ್ನುವುದು ಸಿದ್ಧವಾದಾಗ, ಜ್ಞಾನದ ಸಂಪಾದನೆ ಎನ್ನುವುದು ಇನ್ಯಾವುದರಿಂದಲೂ ಆಗುವುದಿಲ್ಲ. ಏನೋ ಮದ್ದುಗಳಿಂದ ತಗೊಂಡು ಬರ್ತದ ಕೇಳಿದರೆ ಬರುವುದಿಲ್ಲ, ಅದು ದೈಹಿಕವಾದ ವಿಷಯ ಅಲ್ಲ. ಇನ್ನೇನೋ ಮಂತ್ರದಿಂದಾಗಿ ಆಗ್ತದೋ ಅದು ಸಾಧ್ಯ ಇಲ್ಲ. ಹೀಗಾಗಿ ಬೇರೆ ಯಾವುದೇ ಉಪಾಯವೇ ಇಲ್ಲ. ಜ್ಞಾನದ ಸಂಪಾದನೆ ಎನ್ನುವುದು ಕೇಳುವುದರಿಂದಲೇ ಆಗಬೇಕಾಗಿದೆ. ಹಾಗಾಗಿ ಅಂತಹ ಒಂದು ದೊಡ್ಡ ಸೇವೆಯನ್ನು, ಒಂದು ಸಾಧನೆಯನ್ನು ಆತ ನಡೆಸಿಕೊಟ್ಟ ಅಂತ ಹೇಳಿದ್ದಾರೆ. ಇದಕ್ಕೊಂದು ನಾವು ಸಮಯವನ್ನು ಹೇಳಬೇಕೀಗ. ಹೇಗೆ ಆಗ್ತದೆ ಈ ಸಾಧನೆಯ ಕ್ರಮ? ಬೆಳಿಗ್ಗೆ ಎದ್ದ ತಕ್ಷಣವೇ ಅಂತ ಹೇಳುವುದಿಲ್ಲ. ಎಲ್ಲಿಯೂ ಪುರಾಣಕಾರರು ಆಚಾರ್ಯ ಮಧ್ವರು ಎಲ್ಲ ಹೇಳುವುದಿಲ್ಲ. ಮಧ್ವಾಚಾರ್ಯರು ದಿನನಿತ್ಯದ ಕೈಂಕರ್ಯಗಳ ಬಗ್ಗೆ ಬೆಳಕು ಕೊಟ್ಟಾಗ ಅವರು ಹೇಳಿದ ರೀತಿ ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ಅಹಶೇಷಂ ನಯೇತ್ ಸಂಧ್ಯಾಂ ಉಪಾಸೀತಾಥ ಪೂರ್ವವತ್. ಅವರು ಹಗಲನ್ನು ತೆಗೆಯಬೇಕು ಹೇಗೆ, ಸಾಯಂ ಸಂಧ್ಯಾ ವಂದನೆಯನ್ನು ಮತ್ತೆ ಮಾಡಬೇಕು ಹೀಗೆ ಅಂತ ಹೇಳಿದರು. ಸಂಧ್ಯಾಂ ಉಪಾಸೀತ ಅಥ ಪೂರ್ವವತ್, ಹಿಂದಿನಂತೆ ಹಿಂದಿನಂತೆ ಅಂತ ಹೇಳಿದ್ರಿಂದ ಇದು ಮುಂದಿನದ್ದು ಅಂತ ಗೊತ್ತಾಯಿತು. ಸಾಯಂಕಾಲದ ಸಂಧ್ಯಾ ವಂದನೆಯನ್ನು ಬೆಳಿಗ್ಗೆ ಹೇಳಿದಂತೆ ನಡೆಸಿಕೊಡಬೇಕು ಅಂತ ಹೇಳಿದರು. ಅದಕ್ಕಿಂತ ಮೊದಲು ಮಧ್ಯಾಹ್ನದ ಊಟವನ್ನು ಹೇಳಿದರು. ಭುಂಜೀತಾಥ ಅಂತ ಋಗತಂ ವಿಷ್ಣುಂ ಅಂತ ಧ್ಯಾಯನ್ ವೃತ್ಯಾತಿಥಿ ಪುರಸ್ಸರಹ ಅಂತೇಳಿ ಮನೆ ಮಂದಿಯನ್ನೆಲ್ಲ ಮುಂದಿಟ್ಟುಕೊಂಡು ಮತ್ತೆ ತಾನು ಊಟ ಮುಗಿಸಬೇಕು ಅಂತ. ಊಟ ಆದ ಬಳಿಕದ ಕತೆ ಏನು ಅಂತ ಹೇಳ್ತಾರೆ, ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ಅಹಶೇಷಂ ನಯೇತ್, ಉಳಿದ ಹಗಲನ್ನು ಮುಗಿಸಬೇಕು, ಸಂಜೆಗೆ ಮತ್ತೆ ಜಪ ಮಾಡಬೇಕು ಅಂತ. ಹಾಗಾದ್ರೆ ಊಟದ ಬಳಿಕ ಅಂದರು. ಊಟ ಸುಮಾರಾಗಿ
ಎರಡೂವರೆ ಗಂಟೆಗೆ ಮುಗಿಯುತ್ತೆ ಅಂದಿಟ್ಕೊಳ್ಳಿ, ಮೂರೇ ಆಗ್ತದೆ ಬಿಡಿ, ಪರವಾಗಿಲ್ಲ, ಮೂರರ ಮುಂಚೆ ಊಟ ಆಗುವುದಿಲ್ಲ ಅಂತ ಮಾಡಿಕೊಳ್ಳುವ. ಎಲ್ಲ ಸರಿಗಟ್ಟಿನಲ್ಲಿ ಊಟ, ಭೃತ್ಯಾತಿಥಿಗಳನ್ನು ಮುಂದಿಟ್ಟುಕೊಂಡು ಊಟ ಮಾಡುವ ರೀತಿ, ಅವರನ್ನೆಲ್ಲ ಊಟ ಆಯ್ತಾ ಅಂತ ಕೇಳಿಕೊಂಡು ಮಧ್ಯಾಹ್ನದ ಜಪ. ಮಧ್ಯಾಹ್ನ ಸೂರ್ಯ ಪಶ್ಚಿಮಕ್ಕೆ ವಾಲಿದಾಗ ಜಪ ಮುಗಿಲಿಕ್ಕೆ, ಮತ್ತೆ ಮಧ್ಯಾಹ್ನದ ದೇವರ ಪೂಜೆ, ನೈವೇದ್ಯ ಪ್ರಕ್ರಿಯೆ, ಮತ್ತೆ ವೈಶ್ವದೇವಾದಿಗಳು, ಆನಂತರ ಅತಿಥಿ ಸತ್ಕಾರ, ಮತ್ತೆ ಮನೆ ಮಂದಿಗೆ ಊಟವನ್ನು ನಡೆಸುತ್ತಾ ತಾನು ಊಟ ಮಾಡುವುದು ಅಥವಾ ಅವರ ನಡೆಸಿ ಊಟ ಮಾಡುವುದು. ಹೀಗಾಗಿ ಮೂರು ಗಂಟೆಗೆ ಯಜಮಾನನಿಗೆ ನಿಜವಾಗಿ ಊಟ ಆದರೆ ಅವನು ನಿಜವಾದ ಪುಣ್ಯಶಾಲಿ, ಭಾಗ್ಯವಂತ. ಆ ಬಳಿಕದ ಹೊತ್ತನ್ನು ಅಹಶೇಷಂ ಮೂರರಿಂದ ಆರರವರೆಗಿನ ಒಂದು ಯಾಮ ಸಿಗ್ತದೆ ಆ ಲೆಕ್ಕದಲ್ಲಿ, ಅಪರಾಹ್ನದ ಒಂದು ಯಾಮ, ಮತ್ತೆ ಸಾಯಂ ಸಂಧ್ಯಾ ವಂದನೆ ಮಾಡಲಿಕ್ಕೆ, ಅದರೊಟ್ಟಿಗೆ ರಾತ್ರಿಯ ಏನಾದರೂ ಸ್ವೀಕಾರ, ಆಹಾರ ಸ್ವೀಕಾರ, ಮತ್ತೆ ನಿದ್ದೆ. ಅವರು ಯಾವುದರಿಂದ ಅಹಶೇಷಂ ನಯೇತ್ ಹೇಳಿದ್ರು, ಹಗಲನ್ನು ಕಳೆಯಬೇಕು ಹೇಗೆ ಹೇಳಿದ್ರು ಕೇಳಿದ್ರೆ, ವೇದಶಾಸ್ತ್ರ ವಿನೋದೇನ ಅಂತಾರೆ, ವೇದಗಳ ಚಿಂತನೆಯಲ್ಲಿ ಅಂತ. ಹಗುರವಾಗಿ ವೇದದ ಚಿಂತನೆಯನ್ನು ನಡೆಸಿಕೊಂಡು ಅದು ಭಗವಂತನ ವಿಶೇಷವಾದಂತಹ ಚಿಂತನೆ ಅಂತ ಹೇಳಿಕೊಂಡು ಅದು ಮುಂದುವರಿಯಬೇಕೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಅಧ್ಯಯನದ ವ್ಯವಸ್ಥೆ ಅಲ್ಲ, ಇದು ಶ್ರವಣದ ವ್ಯವಸ್ಥೆ. ಅಧ್ಯಯನದ ವ್ಯವಸ್ಥೆ ಆದರೆ ಅದು ಬೆಳಿಗ್ಗೆ ಆಗಿರ್ತದೆ, ಬೆಳಗಿನ ಎರಡನೇ ಯಾಮ, ಮೂರನೇ ಯಾಮ. ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ಒಂದು ಯಾಮದ ಮೊದಲು ಆರಂಭದ ಯಾರು, ಮೂರರಿಂದ ಮೂರು ಮೂರುವರೆಯಿಂದ ಆರು ಆರೂವರೆವರೆಗೆ ಒಂದು ಯಾಮ, ಆನಂತರ ಸೂರ್ಯೋದಯ ಆಗಿರ್ತದೆ. ಸೂರ್ಯೋದಯದ ನಂತರದಲ್ಲಿ ಸ್ವಲ್ಪ ಹೊತ್ತಿನ ದೇವರ ಸೇವೆಗಳು ಅಥವಾ ಜಪದ ಮುಂದುವರಿಕೆ ಇರುತ್ತದೆ. ಹಾಗಾಗಿ ಸುಮಾರಾಗಿ ಎಂಟರಿಂದ ಹತ್ತು ಹನ್ನೊಂದರವರೆಗೆ ಹನ್ನೆರಡರವರೆಗೆ ಎರಡನೇ ಯಾಮ ಮೂರನೇ ಯಾಮ ಸಿಗ್ತದೆ. ಆನಂತರ ಮಾಧ್ಯಾಹ್ನಿಕಕ್ಕೆ ಹೋಗಬೇಕು ಅವನು. ಆದ್ದರಿಂದ ಬೆಳಿಗ್ಗಿನ ಒಂದು ಯಾಮ, ಒಂಬತ್ತರಿಂದ ಹನ್ನೆರಡು, ಒಂಬತ್ತುವರೆಯಿಂದ ಹನ್ನೆರಡುವರೆಯೋ ಆ ಸಮಯ, ಆ ಬಳಿಕ ಊಟದ ವ್ಯವಸ್ಥೆ, ಮತ್ತೆ ಮೂರರಿಂದ ಆರರವರೆಗೆ ಅಥವಾ ಮೂರುವರೆಯಿಂದ ಆರೂವರೆವರೆಗೆ ಸೂರ್ಯಾಸ್ತ ಏಳು ಗಂಟೆ ಆಗುವುದಾದರೆ. ಈಗ ಈ ಮುಖ್ಯವಾದ ಸಮಯವನ್ನು ಗುರುತಿಸಿದ್ರು, ಎಲ್ಲರಿಗೂ ಅನುಕೂಲವಾಗುವ ಸಮಯ. ಯಾಕೆಂದ್ರೆ ಈ ಹೊತ್ತಿನಲ್ಲಿ ಊಟ ಆದ ಬಳಿಕ ಆದ್ದರಿಂದ ಏನು ದೊಡ್ಡ ಗೌಜಿ ಇರುವುದಿಲ್ಲ, ಇಲ್ಲದಿದ್ರೆ ಮನೆ ಮಂದಿಗೆ ಇನ್ನು ಕೆಲಸದವರಿಗೆಲ್ಲ ಬೆಳಿಗ್ಗೆ ಹೊತ್ತು ಕಮ್ಮಿ ಆಗ್ತದೆ, ಅಡುಗೆ ತಯಾರಾಗಬೇಕು ಅಂತ, ಸಣ್ಣ ಮಕ್ಕಳು ಇರುತ್ತಾರೆ ಅಂತ. ಇದು ಯಾವುದೂ ಇಲ್ಲ, ಎಲ್ಲ ಮುಗಿಯಿತು. ಹಾಗಾಗಿ ಭೃತ್ಯ ಅತಿಥಿ ಪುರಸ್ಸರ ಅಂದದ್ದು, ಮನೆ ಮಂದಿಯನ್ನೆಲ್ಲ ಮೊದಲು ಮಾಡಿಕೊಂಡು ಊಟ ಮಾಡಲಿಕ್ಕೆ ಅಂದಾಗ ಅವರದ್ದೆಲ್ಲ ಊಟವಾಗಿದೆ. ಈಗ ಇನ್ನೇ ಬಾಕಿ ಬಾರಿ ಅಂದ್ರೆ ಕೈ ತೊಳೆಯುವುದಿರಬಹುದಷ್ಟೇ, ನೆಲ ಗುಡಿಸುವುದು, ನೆಲ ಶುದ್ಧ ಮಾಡುವುದಿರುತ್ತದೆ, ಅದರ ಆಚೆಗೇನಿಲ್ಲ. ಅದರಿಂದ ಸಂಜೆಯ ಒಂದು ಮೂರು ಗಂಟೆಯನ್ನು ಮಿನಿಮಮ್ ಶ್ರವಣಕ್ಕಾಗಿ ಮೀಸಲಿಡಬೇಕು ಅಂತ ಬಹಳ ಚಂದವಾಗಿ. ಊರುಗಳು ಅಂದಾಗ ಹತ್ತಿರ ಮನೆ ಇಲ್ಲ ಅಂತ ಆಗಿದ್ರು, ದೂರ ದೂರದ ಮನೆ ಆದರೂ ಆಚೀಚೆ ನಡೆದುಕೊಂಡು ಬಂದಾಗಲೂ ಒಂದು ಹತ್ತಿಪ್ಪತ್ತು ಹೆಜ್ಜೆ, ಒಂದು ಕಡೆ ಕಟ್ಟೆಯಲ್ಲಿ ಜಗಲಿಯಲ್ಲಿ ಸೇರಿಕೊಂಡು ಹತ್ತು ಮನೆಯ ಜನ ಸೇರಿದ್ರೂ ಸಾಕಾಗತ್ತೆ. ಹತ್ತು ಮನೆಯ ಜನ ಸೇರಿಕೊಂಡು ಒಂದೊಂದು ಮನೆಯವರು ಒಂದೊಂದು ದಿನ ಅನುಸಂಧಾನ ಚಿಂತನೆ ಮಾಡುವುದು ಅಂತ ಹೇಳಿಕೊಂಡ್ರು. ಬಹಳ ವೈಭವದಿಂದ ಅನೇಕ ಗ್ರಂಥಗಳನ್ನು ಅಂದ್ರೆ ಒಂದು ಉಪಾಯ, ಒಂದು ಏಳು ಮನೆ ಒಟ್ಟು ಮಾಡಿಕೊಳ್ಳುವ ಖಾಲಿ, ಸುತ್ತಮುತ್ತಲಿನ ಆಗತಕ್ಕಂಥ ನಮ್ಮವರ ಏಳು ಮನೆಯನ್ನು ಒಟ್ಟು ಮಾಡಿಕೊಂಡ್ರು. ಅಂದ್ರೆ ವಾರಕ್ಕೊಂದು ಮನೆಯವರು ಹೇಳಲಿಕ್ಕೆ ಅಂತ, ಆದಿತ್ಯವಾರ ಒಂದು ಮನೆಯವರಿಗೆ ಪ್ರತಿ ಸರ್ತಿ ಬರ್ತದೆ, ಅವರಿಗೆ ಒಂದು ವಾರ ನೋಡಿಕೊಳ್ಳಿಕ್ಕೆ ಪುರುಸೋತಿರ್ತದೆ. ಒಬ್ಬೊಬ್ಬರು ಒಂದು ರೀತಿಯಿಂದ, ಒಬ್ಬ ಬಹಳ ಒಳ್ಳೆಯ ತಿಳುವಳಿಕೆ ತುಂಬಿದವನಾದ್ರೆ ಅವನನ್ನು ವೇದದ ಬಗ್ಗೆ ಹಚ್ಚುವುದು, ಅವ ವೇದ ಹೇಳುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ವೇದ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲದರಲ್ಲಿ ಅವನೇ ಒಂದು ರೀತಿಯ ಮಾರ್ಜನ್ ಮಾಡಿಕೊಂಡು ಪ್ರತಿ ವಾರ ಅದರ ಬಗ್ಗೆ ಹೇಳುತ್ತಾನೆ. ಅವನ ಹೇಳಿಕೆ ಒಂದು ಸುಮಾರು ಒಂದು ಗಂಟೆ ಇದ್ರೆ ಅದರ ಬಳಿಕ ಅದಕ್ಕೆ ಸಂಬಂಧಪಟ್ಟ ಪೂರಕವಾದ ಅಂಶಗಳ ಬಗ್ಗೆ ಚಿಂತನೆ, ಅದನ್ನು ಇಲ್ಲಿ ಕೊಡ್ತಾರೆ. ಮತ್ತೆ ಅದನ್ನು ಮನನ ಅಂತ ಹೇಳ್ತಾರೆ, ಅದಕ್ಕೆ ಚಿಂತನೆ ಎನ್ನುವುದಕ್ಕೆ ಪ್ರಶ್ನೋತ್ತರಗಳು, ವಿಮರ್ಶೆಗಳು, ಅನುಸಂಧಾನಗಳು, ಅದು ಹೇಗೆ ಏನು ಸಾಧ್ಯ ಆಯಿತು, ಅದು ವ್ಯಾಖ್ಯಾನಕಾರರು ಟಿಪ್ಪಣಿಕಾರರು ಅದರ ಬಗ್ಗೆ
ಏನೋ ಬರೆದವರೋ ಇವರೆಲ್ಲ ಯಾವ ರೀತಿಯಿಂದ ಅದನ್ನು ಉಲ್ಲೇಖ ಮಾಡಿದ್ದಾರೆ ಎಂದು ನೋಡಿಕೊಳ್ಳುವುದೇ ಒಂದಾಗತ್ತೆ. ಇದು ಒಂದು ಸಾಧ್ಯತೆ. ಹೀಗೆ ಒಂದು ಸಂಜೆ ಒಂದು ಯಾಮ 3 ಗಂಟೆಯನ್ನು, ಇನ್ನೊಂದು ವಾರ ದಿವಸ ಅಂದರೆ ಸೋಮವಾರ ದಿವಸ ಅವನು ಪುರಾಣಗಳನ್ನು ಹೇಳುವವನು ಅಂತ. 18 ಪುರಾಣಗಳನ್ನು ಇಟ್ಟುಕೊಂಡದರಲ್ಲಿ ಒಂದೊಂದನ್ನು ಇಕ್ಕಿಕೊಂಡು ಮುಂದುವರಿಸ್ತಾ ಮಾತಾಡುತ್ತಾ ಅವನಿಗೊಂದು ದೊಡ್ಡ ಸಾಹಿತ್ಯ ಸಿಕ್ಕಿತು ಅವನ ಕೈಯಲ್ಲಿ. ಅದರ ಬಗ್ಗೆ ಚಿಂತನೆ, ಚರ್ಚೆ, ಅನುಸಂಧಾನ, ಬೇಕಾದ ಮುಖ್ಯಾಂಶಗಳ ಬರವಣಿಗೆ, ಪ್ರಮಾಣಗಳನ್ನು ಉಪಯೋಗಿಸಿಕೊಳ್ಳುವ ರೀತಿ, ಅದನ್ನು ದಾಖಲೆ ಮಾಡುವಂಥದ್ದು, ಇದನ್ನೆಲ್ಲ ರೀತಿ. ಇದರಂತೆ ಮಗದಮ್ಮೆ ನೋಡುವಾಗ ವಿಶೇಷವಾಗಿರತಕ್ಕಂತಹ ಚಿಂತನೆ ಅನ್ನುಕೊಳ್ಳುವಲ್ಲಿ ನಿತ್ಯದ ಕೈಂಕರ್ಯಗಳ ಬಗ್ಗೆ, ಆಚಾರ ವಿಚಾರಗಳು ಅಂತ ಹೇಳಿಕೊಂಡು ಸಂಧ್ಯಾವಂದನೆ, ಪೂಜೆ, ವೈಶ್ವದೇವ ಇತ್ಯಾದಿಗಳ ಬಗ್ಗೆ ಒಂದು ದೊಡ್ಡ ಕೂಟ ಚಿಂತನೆ, ಪ್ರತಿನಿತ್ಯ ಮಾಡತಕ್ಕಂಥ ರಿಚುವಲ್ಸ್ ಅನ್ನುವ ನೆಲೆಯಲ್ಲಿ. ಮತ್ತೊಂದು ನಾಲ್ಕನೆಯ ಹಂತಕ್ಕೆ ಬಂದಾಗ, ನಾಲ್ಕನೇ ವಾರದಲ್ಲಿ ಬಂದಾಗ ನಾಲ್ಕನೇ ದಿವಸ ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂತ ಇಟ್ಟುಕೊಳ್ಳುವ ವ್ರತ ನಿಯಮಗಳ ಬಗ್ಗೆ ಶಾಸ್ತ್ರಕಾರರು ಯಾವ ವ್ರತವನ್ನೆಲ್ಲ ಹೇಳುತ್ತಾರೆ, ವ್ರತವನ್ನು ನಡೆಸುವ ಕಥೆ ಏನು, ಇದರ ಬಗ್ಗೆ ನಮ್ಮದು ಇಡೀ ವರ್ಷದಲ್ಲಿ ಬರತಕ್ಕಂಥ ಹಬ್ಬ ಹರಿದಿನಗಳ ಬಗ್ಗೆ ಮಾತಾಡಲಿಕ್ಕೆ, ಜಯಂತಿಗಳು, ಆಚರಣೆಗಳು ಇವನ್ನೆಲ್ಲ ಬೇಕಾದಾಗ ಒಂದೊಂದೇ ಹಬ್ಬವನ್ನು ಇಟ್ಟುಕೊಂಡು ಗಟ್ಟಿಮುಟ್ಟಾಗಿ ಮಾತಾಡಿಕೊಂಡು ವಾರಕ್ಕೊಂದು ಹಬ್ಬ ಸಿಗುವುದಷ್ಟೇ, ಅದು ಪೂರ ಆಗುವುದು ಅಂತಿಲ್ಲ. ಇದು ಒಂದು ರೀತಿಯಿಂದ ಒಂದು ಹಬ್ಬದ ಬಗ್ಗೆ 3 ಗಂಟೆಯಲ್ಲಿ ಮಾತಾಡಿ ಮುಗಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ. 3 ಗಂಟೆಯೊಳಗೆ ಚಿಂತನೆಯಾಗಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡೋದು 1 ಗಂಟೆ, ಮತ್ತೆ ಚರ್ಚೆ, ಚಿಂತನದಕ್ಕೆ ಪೂರಕವಾದ ಅಂಶಗಳು. ಮತ್ತೆ ಒಂದು ವಾರದಲ್ಲಿ ವೇದಾಂತ ಚಿಂತನೆಗಳು, ಭಗವಂತನ ಬಗ್ಗೆ ಆಚಾರ್ಯ ಮಧ್ವರು ನಡೆಸಿಕೊಟ್ಟ ಗ್ರಂಥಗಳು, ಇವನ್ನೆಲ್ಲ ಉಪಯೋಗಿಸಿಕೊಳ್ಳುವ ರೀತಿ ಹೇಗೆ ಅಂತ ಅಧ್ಯಾತ್ಮದ ಅನುಸಂಧಾನಕ್ಕೆ ಒಂದು ದಿನ, ಮಗದೊಂದು ದಿನ ಅದಕ್ಕೆ ಪೂರಕವಾದ ಸಂಗತಿಗಳು, ವೇದಾಂಗಗಳ ಹಾಗೆ ಇತರ ಶಾಸ್ತ್ರಗಳನ್ನು ಇಟ್ಟುಕೊಂಡು ಒಂದು ದೃಷ್ಟಿಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ತರ್ಕ, ವ್ಯಾಕರಣ, ಮೀಮಾಂಸ, ಹೀಗೆಲ್ಲ ದರ್ಶನಗಳನ್ನು, ಯೋಗ, ಈ ಎಲ್ಲ ಶಾಸ್ತ್ರಗಳಲ್ಲಿ ಬರತಕ್ಕಂಥ ಅಪೂರ್ವ ಅಂಶಗಳನ್ನು ಮೆಲುಕು ಹಾಕುವುದು. ಅದು ಒಂದು ದಿನ ಆಗದಿದ್ದರೆ 2 ದಿನ, ಕೊನೆಯ 2 ದಿನ ಶನಿವಾರ ಆದಿತ್ಯವಾರ, ಶನಿವಾರ ಮಾತ್ರ ಕೊನೆಯ 2 ದಿನ ಅಂದರೆ ಶುಕ್ರವಾರ ಶನಿವಾರ, ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಶನಿವಾರ 2 ದಿನ. ಹೀಗೆ ವಾರದ 7 ದಿನವನ್ನು 7 ಮನೆಯವರಿಗೆ ಹಂಚಿಕೊಂಡ್ರೆ, ಆ 7 ಮನೆಯವರು ಒಂದೇ ಕಡೆ ಬಂದು ಸೇರಿಕೊಂಡ್ರೆ, ಬೇಕಾದ್ರೆ ಅವರವರ ಮನೆಗೆ ಯಾರ ಮನೆಯವರು ಹೇಳಲಿಕ್ಕೆ ಉಂಟು ಆ ಮನೆಗೆ ಹೋಗುವುದು ಎಲ್ಲರೂ. ಅದು ಒಂದೇ ಕಡೆ ಎಲ್ಲರೂ ಬರುವಾಗಲೂ ಮಾಡಿಕೊಳ್ಳಬಹುದು. ಯಾವುದೋ ಒಂದು ದೇವಸ್ಥಾನದ ಕಟ್ಟೆಯೋ ಪಕ್ಕದಲ್ಲಿ ದೇವಸ್ಥಾನದ ಜಾಗವೋ ಇದ್ರೆ ಅಲ್ಲಿಗೆ ಬರುವಾಗೆ ನೆರಳು, ಮರ ಇವೆಲ್ಲ ಕೂತಿದ್ರೆ ಅದು ಅನುಸಂಧಾನ, ಅಥವಾ ಕೆರೆ ಕಟ್ಟೆ ಇದಿದ್ರೂ ಆಗ್ತದೆ, ಅಥವಾ ಬನ, ನಾಗನ ಸನ್ನಿಧಿ, ಅಥವಾ ಉದ್ಯಾನ, ಯಾವುದು ನಡೀತದೆ, ಮೀಟಿಂಗ್ ಪಾಯಿಂಟ್ ಒಟ್ಟಾಗುವ ಜಾಗ ಯಾವುದೂ ಆಗ್ತದೆ. ಏನು ಪರಿಕರಗಳು ಬೇಕಾಗಿಲ್ಲ, ಬೇಕಾದ್ದು ಕಾಗದ ಮತ್ತೆ ಪೆನ್ನು, ಬರವಣಿಗೆ ಬರೀಲಿಕ್ಕೆ, ಚರ್ಚೆಗೆ ಚಿಂತನೆಗೆ ಬಂದದ್ದು ದಾಖಲೆ ಒಂದು, ಇಂಥ ಅವರವರ ಮನೆಯಲ್ಲಿ ಅವರವರ ದಾಖಲೆ ಇರ್ತದೆ. ಯಾರು ಪ್ರವಚನ ಮಾಡ್ತಾನೆ, ಪಾಠ ಮಾಡ್ತಾನೆ, ಚಿಂತನೆ ಕೊಡ್ತಾನೆ, ಅವನೇ ಒಂದು ಡೈರಿ ಮಾಡಿರ್ತಾನೆ, ಈ ದಿನ ನಾನು ಈ ಉಪಯೋಗ ಚಿಂತನೆಯನ್ನು ಮಾಡಿದ್ದೇನೆ, ಈ ಪ್ರಶ್ನೆಗಳು ಬಂದಿದ್ದು, ಈ ರೀತಿಯಾಗಿ ಮೆಲುಕು ಹಾಕಲಿಕ್ಕೆ ಬಂದು, ಇಂದು ಬಾಕಿ ಉಳಿದಿದ್ದು ಎಂದು ಕೇಳಲಿಕ್ಕೆ ಬಂದಿದೆ, ಉಳಿಸಿಕೊಂಡಿದ್ದೇವೆ, ಮುಂದುವರಿಸಿದ್ದೇವೆ ಅಂತ ಹೀಗೆ ಒಂದು ದಾಖಲೆ. ಅಂದರೆ ಅವನು ಮಾಡಿರತಕ್ಕಂತಹ ವರ್ಕ್ ನೋಟ್ ಇದ್ದ ಹಾಗೆ, ಅದು ಅವರವರವರಲ್ಲಿ. ಹೀಗೆ ಅಲ್ಲಿಗೆ 7 ಪುಸ್ತಕಗಳು 7 ಮನೆಯಲ್ಲಿರುತ್ತವೆ, ಅವರು ಮಾಡಿಕೊಂಡದ್ದು ಬಂದದ್ದು ಅವರೇ ನೋಟ್ ಮಾಡಿಕೊಂಡದ್ದು ಇರ್ತದೆ ಅಲ್ಲಿ ಬಂದದ್ದು. ಹೀಗೊಂದು ಮಾಡಿಕೊಂಡಾಗ ಸಮುದಾಯದಲ್ಲಿ ಏನಾಗ್ತದೆ ಕೇಳಿದರೆ, ಯಾರಿಗೂ ಬಾಧೆ ಆಗದೆ, ಭಾರ ಬೀಳದೆ, ಎಲ್ಲ ಸಂಗತಿಗಳು ಎಲ್ಲರಿಗೂ ಸಿಗ್ತದೆ ಒಮ್ಮೆಲೆ. ಖಾಲಿ ಒಂದು ಕಡೆಯಲ್ಲಿ ವೇದ ಓದಿಕೊಂಡವನಿಗೆ ಉಳಿದ ಎಲ್ಲವೂ 6 ಸಿಗ್ತದೆ ಅವನಿಗೆ. ಪುರಾಣಗಳು, ವ್ರತ ನಿಯಮಗಳು, ಇತರ ಚಿಂತನೆಗಳು, ವೇದಾಂತಗಳು, ಆನಂತರ ವೇದೇತರ ವೇದಾಂಗಗಳು, ಇವೆಲ್ಲ ಒಂದೇ ಕಡೆ ಸಿಗ್ತವೆ. ಹೀಗಾಗಿ ಮನೆ ಮಂದಿಗೆ ಇದರಲ್ಲಿ ಆಹಾರ ಸಿಗ್ತದೆ ಎಲ್ಲರಿಗೂ. ಇದೊಂದು ಒಂದು ವರ್ಷ ಮಾಡಿದರೂ 50 ಸರ್ತಿ, ನಾವು ಒಂದು ವರ್ಷ ಮಾಡೋದಂದ್ರೆ 50 ಸರ್ತಿ ಆದಾಗ 50 ವಾರ ಇರ್ತದೆ ಒಂದು ವರ್ಷದಲ್ಲಿ, 50-54 ವಾರ. ಒಂದು ವಿಷಯದ ಬಗ್ಗೆ ನಾವು 50 ಕ್ಲಾಸ್ ಮಾಡಿದಾಗ ಆಗ್ತದೆ. ಹಾಗೆ 2 ವರ್ಷ ಮಾಡಿದರೆ ನಮ್ಮದೊಂದು ಕೋರ್ಸೇ ಮುಗೀತದೆ, 100 ಕ್ಲಾಸ್ ಆಗ್ತದೆ. ಅದ್ಭುತವಾಗಿರ್ತದೆ. ಒಂದು ವಿಷಯದ ಬಗ್ಗೆ ನೀವು 100 ಕ್ಲಾಸ್ ಮಾಡಿದರೆ ಆ ವಿಷಯದಲ್ಲಿ ದೊಡ್ಡ ಊಟ ಸಿಕ್ಕಿದಾಗಿ, ಇದನ್ನು ಆಚಾರ್ಯ ಹೇಳಿದ್ ನೋಡಿ, ವೇದಶಾಸ್ತ್ರ ವಿನೋದೆ, ನೀವು ಆರಾಮವಾಗಿ ಅದನ್ನು ತಗೊಂಡೋಗಿ, ವೇದಗಳನ್ನು ಇತರ ಶಾಸ್ತ್ರಗಳನ್ನು ತನ್ನಿ ಅಂತಾರೆ ಅವರು. ವೇದವೂ ಶಾಸ್ತ್ರ, ಶಾಸ್ತ್ರವೂ ಬೇರೆ ಇದೆ. ಯಾಕೆಂದ್ರೆ
ಋಗ್ಯಜುಸಾಮಾತರ್ವಾಶ್ಚ ಭಾರತಂ ಪಂಚರಾತ್ರಗ ಮೂಲ ರಾಮಾಯಣಂಚೇವ ಶಾಸ್ತ್ರಮಿತ್ಯ ವಿಧೀಯತೆ ಅಂತ. ಹಾಗಾಗಿ ಭಾರತ, ರಾಮಾಯಣ, ಪಂಚರಾತ್ರ ಇವೆಲ್ಲ ಶಾಸ್ತ್ರದ ಶಬ್ದದಲ್ಲಿ, ಅದರ ವೇದ, ವೇದವೇ ಹೇಳಿಸಿಕೊಂಡಿರತಕ್ಕಂಥ ಶಾಸ್ತ್ರಗಳು. ಇವನ್ನೆಲ್ಲ ಇಟ್ಟುಕೊಂಡು ಸಂಜೆಯ ಸಮಯ ಅದು ಸಿಗಲಿ, ಉದ್ಧಾರಕವಾಗಿರುತ್ತದೆ ಬದುಕಿನಲ್ಲಿ. ಪ್ರತಿಯೊಬ್ಬನಿಗೂ ಈ ಸಮಯ ಎನ್ನುವುದು ಪ್ರತಿನಿತ್ಯ ಒಬ್ಬನಿಗೂ ಸಿಗ್ತದೆ, ಮನೆಯಲ್ಲಿ ಕೂತವನಿಗೆ, ಮನೆಯಲ್ಲಿ ಇದ್ದವನಿಗೆ. ಇಲ್ಲಾದರೂ ಮನೆಯಲ್ಲಿ ಆವತ್ತಿಗೆ ಇಟ್ಟುಕೊಳ್ಳುವ ಇರುವಾಗೆ ಮಾಡಿಕೊಳ್ಳಬೇಕು. ಅವನು ಸಂಜೆಯ ಒಂದು ಯಾಮದಲ್ಲಿ ಸೇರಿಕೊಳ್ಳಬೇಕು. ಅವನು ಸೇರಿಕೊಂಡಾಗ ಅವನಿಗೆ ದೊಡ್ಡ ಲಾಭ ಎನ್ನುವುದು ಇಡೀ ಬದುಕಿನಲ್ಲಿ ಆಗ್ತದೆ. ಸುಮಾರಾಗಿ ಒಂದು 20 ವರ್ಷದ ನಂತರದವರು, ತಲೆ ಗಟ್ಟಾದವರು ಅನುಸಂಧಾನಕ್ಕೆ ಅಲರ್ಟ್ ಆದರೆ, ಜಾಗೃತರಾದರೆ, ಸುಮಾರೊಂದು 60-70 ವರ್ಷದವರಿಗೆ ಕೇಳಿದರೆ, 20ರಿಂದ 70ರವರೆಗೆ ಅಂದರೆ ಒಂದು 50 ವರ್ಷ, 50 ವಾರಕ್ಕೆ 50 ಕ್ಲಾಸು, ಒಂದರ ವಿಷಯದಲ್ಲಿ 50 ವರ್ಷದ ಕ್ಲಾಸು ಅಂದರೆ ಒಂದರ ವಿಷಯದಲ್ಲಿ ಎಷ್ಟಾಯಿತು, 2500 ಚಿಂತನೆ ಒಬ್ಬೊಬ್ಬನಿಗೆ ಸಿಗ್ತದೆ ಒಂದೊಂದು ವಿಷಯದಲ್ಲಿ. ಪುರಾಣದಲ್ಲಿ, ವೇದದಲ್ಲಿ, ವೇದಾಂತದಲ್ಲಿ, ವೇದಾಂಗದಲ್ಲಿ, ನಿತ್ಯದ ಆಚರಣೆ ವಿಚಾರಣೆಗಳಲ್ಲಿ, ಇವೆಲ್ಲನೆಲ್ಲ ಇಟ್ಟುಕೊಂಡು ಒಂದೊಂದರ ಬಗ್ಗೆ 2500 ಒಂದೊಂದು ದಿನದಲ್ಲಿ ಆಗಿರತಕ್ಕಂಥ ವರ್ಕ್ ನಾವು ಒಂದೊಮ್ಮೆ ಬರ್ಕೊಂಡೋಗಿದ್ರೆ 10 ಪುಟಕ್ಕಿಂತ ಕಮ್ಮಿ ಇಲ್ಲದಂತೆ ಕೆಲಸ ಆಗಿರುತ್ತದೆ. ಹಾಗಾದರೆ ಒಂದೊಂದು ವಿಷಯದ ಬಗ್ಗೆ 25,000 ಪುಟಗಳು ವರ್ಕೌಟ್ ಆಗಿರುತ್ತದೆ. ಇದು ಒಂದು ಕಡೆಯಲ್ಲಿ ಆದದ್ದು. ಇಂತಹ ಗುಂಪಿನ ಚಿಂತನೆ ಎನ್ನುವುದು ಒಂದು ಊರಿನಲ್ಲಿ ಬಹಳ ದೊಡ್ಡ ಮಟ್ಟಿನಲ್ಲಿ 10-6 ಕಡೆಯಲ್ಲಿ, ಇದು ಒಂದು ಊರಾಯ್ತು, ಅಗ್ರಹಾರದ ಕಥೆ ಆಯಿತು. ಇಂಥದ್ದು ಅಗ್ರಹಾರಗಳು ಎಷ್ಟು ದೊಡ್ಡದಿರ್ತದೆ ಹಳ್ಳಿಯಲ್ಲಿ 4-6 ಕಡೆಯಲ್ಲಿ ಆದಾಗ. ಹೀಗೆ ಬಹಳ ದೊಡ್ಡ ಮಟ್ಟಿನಲ್ಲಿ ಆದಾಗ ದೊಡ್ಡ ರೀತಿಯ ಒಂದು ಕ್ರಾಂತಿ, ಚಿಂತನೆಯ ಕ್ರಾಂತಿ ಆಗ್ತದೆ. ಆಗ್ತಿತ್ತು ಹಿಂದೆ, ಇದು ಅನುಕೂಲಕರವಾಗಿ ಆಗ್ತಿತ್ತು. ಇದು ಸಾಮಾನ್ಯ ಒಂದು 50-60 ವರ್ಷದ ಹಿಂದೆ ಈ ನಮೂನೆ ಅಧ್ಯಯನ ಪದ್ಧತಿ ಇತ್ತು. ಕೆಲವು ಕಡೆ ಒಂದು ಮನೆಯಲ್ಲಿ 4 ಜನ ಸೇರಿ ಚಿಂತನೆ ಆಗುವ ರೀತಿ, ಗಂಟೆ ಕಡಿಮೆ ಇತ್ತು ಆಗ, ಅದಕ್ಕೂ ಹಿಂದೆದು ಭಾರಿ ಇತ್ತು. ಹಾಗಾಗಿ ಇದು ಆಚಾರದನ್ನು ತನ್ನ ಕಾಲದಲ್ಲಿ ಆಗುತ್ತಿರುವ ರೀತಿಯಲ್ಲಿ ಹೇಳಿದ್ದಾರೆ. ಇದು ಪೌರಾಣಿಕವಾದ ಕಥೆ. ಏನಲ್ಲದಿದ್ದರೂ 1,000 ವರ್ಷದ ಕೆಳಗೆ ಇದೇ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳು ನಡೀತಾ ಇದ್ದವು. ಇದಕ್ಕೆ ಪೂರ್ವಕವಾಗಿ ಬಹಳ ಚಂದವಾಗಿ ಇಲ್ಲಿ ವೇದಶಾಸ್ತ್ರ ಅಂತ ಸ್ಪಷ್ಟ ಇದೆ. ವೇದವನ್ನು ಹೇಳಿದ್ದವರು ಅಧ್ಯಯನಕ್ಕೆ ಹೇಳಿದ್ದು, ಇದು ಭಾರಿ ದೊಡ್ಡ ಮಟ್ಟಿನ ಕತೆ, ವೇದದ ಚಿಂತನೆ ಅಂತ ತಿಳ್ಕೊಳ್ಬೇಡಿ. ಪುರಾಣ ಅಂತ ಬಾಯ್ಬಿಟ್ಟೇ ಹೇಳಿದ್ದರ ಮಾತನ್ನು, ಸ್ಕಂದ ಪುರಾಣದಲ್ಲಿ ಇದ್ದ ಮಾತನ್ನು ನಿಮಗೆ ಹೇಳುತ್ತೇನೆ. ಆ ಸ್ಕಂದ ಪುರಾಣದಲ್ಲಿ ಬಂದಾಗ ಕ್ರಮ ಪ್ರಕಾರ ಊಟ ತಕ್ಷಣ ಅಂತ ಹೇಳಲಿಕ್ಕೆ, ಅಂದ್ರೆ ಊಟದ ನಂತರ ಹೌದು, ಅದು ಬಹಳ ಸಂಜೆ ಚಾವಡಿ ಸೇರಿದಾಗಲ್ಲ. ಮುಖಶುದ್ಧಿಂ ತತಕೃತ್ವ ಪುರಾಣ ಶ್ರವಣಾದಿವಿಹಿ ಅತಿವಾಹ್ಯ ದಿವಾಶೇಷಂ ತತಃ ಸಂಧ್ಯಾಂ ಸಮಾರಭೇತ್. ಸ್ಕಂದ ಪುರಾಣದಲ್ಲಿ ಊಟ ಮಾಡಿದ ತಕ್ಷಣ ಕೈ ತೊಳೆದು ಅನ್ನಿಂದ ಶುರು ಮಾಡಿದ್ದಾನೆ. ಮುಖಶುದ್ಧಿಂ ತತಕೃತ್ವ, ಕೈ ತೊಳೆದುಕೊಂಡು. ನಾನು ಯೋಚನೆ ಮಾಡುದು, ಈಗ ಕೈ ತೊಳೆದುಕೊಂಡ ನಂತರ ಮತ್ತೇನು ಮಾಡಲಿಕ್ಕೆ? ಈಗೇನು ಮಾಡ್ತಾರೆ ಅಂದ್ರೆ, ಕೈ ತೊಳೆದ ನಂತರ ಮತ್ತೆ ಪುನಃ ತಿಂತಾರೆ. ಅದು ಕೆಲವು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಅಂದಾಗ ಕಾಫಿ ಬರ್ತದೆ, ಆನಂತರ ಐಸ್ ಕ್ರೀಮ್ ಸಿಗ್ತದೆ, ಮತ್ತೆ ತಾಂಬೂಲ ಚರ್ವಣ ಅಂತ ಹೇಳಿಕೊಂಡು ಅದಕ್ಕೆ ಹಾಕುವಂಥದ್ದು ಮೆಟೀರಿಯಲ್ ಎಲ್ಲ ಹಾಕಿ ಅದನ್ನು ಇಷ್ಟ ಬಂದಾಗಿ ತಿಂತಾರೆ. ಇನ್ನು ಕೆಲವರು ಚಾಕ್ಲೇಟ್ ತಿನ್ನಲಿಕ್ಕೆ ಉಂಟು, ಇನ್ನೇನೇನು. ಇನ್ನೂ ಕೆಲವರು ಭಾರಿ ಮುಂದುವರಿದವರು ಅಂತ ಹೇಳಿಕೊಳ್ಳುವವರು, ನನಗಿದು ಆಶ್ಚರ್ಯ, ದೊಡ್ಡ ಆಶ್ಚರ್ಯ. ಕೆಲವೊಮ್ಮೆ ಅವರು ಊಟ ಆದ ನಂತರ ತೀರ್ಥ ತಗೊಂಡ ಬಳಿಕ, ತೀರ್ಥ ತಗೊಳ್ಬೇಕೋ ಇಲ್ಲವೋ ನಾನು ಒಂದ್ಸರ್ತಿ ಹೇಳಿದ್ದೇನೆ ಬೇಕೋ ಬೇಡ ವಿಷಯಗಳ ಬಗ್ಗೆ. ಇದು ರಾತ್ರಿ ಊಟಕ್ಕೆ ಇಲ್ಲದ ಯೋಗ್ಯತೆಯವರು, ಅವರು ಆದ್ರಿಂದ ತೀರ್ಥ ತಗೊಳ್ಳೇಬೇಕು. ತೀರ್ಥ ತಗೊಂಡ ಬಳಿಕ ಅವರು ಬಾಯಿಯೊಳಗೆ ಏಲಕ್ಕಿ, ಲವಂಗ, ಪತ್ರೆ, ದಾಲ್ಚಿನಿ ಇಂಥದ್ದನ್ನೆಲ್ಲ ಪರಿಮಳ ದ್ರವ್ಯ ಅಂತೆ, ಇದು ಬಾಯಿಗೆ ಪರಿಮಳ ಬರಬೇಕು ಅಂತಲೂ ಇರಬಹುದು, ಅಥವಾ ಏನಾದರೂ ಆಹಾರದ ಏಲಕ್ಕಿ ಎಲ್ಲ ತಿಂತಾರೆ, ಆಹಾರದಲ್ಲಿ ಏನಾದರೂ ವಿಷ ಆಗಿದ್ರೆ ಅದು ತೆಗಿಲಿಕ್ಕೆ ಅಂತ. ಆದರೆ ಮತ್ತೆ ಪುನಃ ತಿಂದಾಗೆ ಆಗಲಿಲ್ವ ಇದು? ನೀವದನ್ನು ಮದ್ದು ಅಂತ ಹೇಳಿ ತಿಂತೀರಿ ಅಂತಾದರೆ, ಮದ್ದಿಗೆ ಯಾವಾಗಲೂ ಕಾಲಮಾನ, ದೇಶ, ಯೋಗ್ಯ ಇಲ್ಲ ಅಂತ ಹೇಳಿದ್ರು, ಆದರೂ ಅದನ್ನು ಕೂತ್ಕೊಂಡು ತಿನ್ನಬೇಕಲ್ಲ ಮದ್ದಾದರೂ. ಇದಾಗಲ್ಲ, ಕೈ ತೊಳೆದು ಬಂದ ತಕ್ಷಣವೇ ಬಾಯೊಳಗೆ ಹಾಕಿಕೊಂಡು ಗದ್ವಾ ಶತಪಥಂ ಪುನಃ ಅಂತ 100 ಹೆಜ್ಜೆ ಅದರಿಂದಲೇ ಇಟ್ಟುಕೊಳ್ಳು, ನಡ್ಕೊಂಡು ಹೋಗ್ತಾ ಕಚ್ಚಿಕೊಂಡು ಹೋಗ್ತಾ ತುಂಬಾ ಆಭಾಸ ಕಾಣ್ತದೆ. ಇದು ಯಾವ, ಇದು ಸನಾತನ ಸಂಪ್ರದಾಯ ಹೇಳಿಕೊಳ್ಳುವುದು ತಪ್ಪಿ. ಏಲಕ್ಕಿ ತಿನ್ನುವುದಾದ್ರೂ, ಲವಂಗ ಕಚ್ಚುವುದಾದ್ರೂ, ಒಳ್ಳೆ ಒಳ್ಳೆ ಮೆಣಸು ಕಾಳನ್ನು ಜಗಿಯುವುದಾದ್ರೂ,
ಇನ್ನೇನೋ ಮುಖ ಪರಿಮಳಕ್ಕೋಸ್ಕರ ದ್ರವ್ಯವನ್ನು ಹಾಕಿಕೊಳ್ಳುವುದಾದರೂ ಅದು ಅಶನಪಾನದ ಹಾಗೆ ಆಗ್ತದೆ. ಅದು ಒಂದೊತ್ತು ಊಟ ಎನ್ನುವ ವ್ರತ ಇದ್ದವರಿಗೆ ಅದು ಭಂಗಕರವೇ. ಮದ್ದನ್ನು ಸಮೇತ ಹಿಂದಿನವರು ತಿಂದಾಗ ನಾನು ನೋಡಿದ್ದೇನೆ, ಊಟದ ಹೊತ್ತಿನಲ್ಲೇ ಊಟದಾಗಲೇ ತಿಂತಾರೆ. ನಾನು ಯೋಚನೆ ಮಾಡಿದ್ದೇನೆ. ಹಾಗಿದ್ರೆ ಇನ್ನು ಅನಿವಾರ್ಯವಾದಂತಹ ಆಪದ್ಧರ್ಮದಲ್ಲಿ ಮದ್ದನ್ನು ಬೇರೆ ಹೊತ್ತಲ್ಲಿ ತಗೊಳ್ಳೋದು ತಪ್ಪು ಹೇಳುವುದಿಲ್ಲ. ಆದರೆ ಆ ಮದ್ದನ್ನು ತಗೊಳ್ಳುವಾಗಲೂ ಒಂದು ಕಡೆಯಲ್ಲಿ ಕೂತ್ಕೊಂಡು ಜಗಿಬೇಕು, ತಿನ್ನಬೇಕಲ್ವ? ಇದು ಯಾವ ರೀತಿ ಎಲ್ಲಿ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ. ಇದು ನನಗೆ ಮೊದಲಿಂದಲೂ ಬಂದ ಪ್ರಶ್ನೆ, ಹಿಂದಿನಿಂದಲೂ ಕಾಡುತ್ತಿರುವ ಪ್ರಶ್ನೆ ನನಗೆ. ಹಾಗಾಗಿ ಸ್ಕಂದ ಪುರಾಣ ಹೇಳ್ತದೆ, ಕೈಕಾಲು ತೊಳೆದ ನಂತರ ಊಟ ಆದ ನಂತರ ಮತ್ತೇನು ಕೆಲಸ ಕೇಳಿದರೆ ಕಿವಿಗೆ ಮಾತ್ರ ಕೆಲಸ ಅಂತಾರೆ. ಮುಖಶುದ್ಧಿಂ ತತಕೃತ್ವ ಪುರಾಣ ಶ್ರವಣಾದಿವಿಹಿ ಅತಿವಾಹ್ಯ ದಿವಾಶೇಷಂ, ಹಗಲಿನ ಉಳಿದ ದಿನ ಸಮಯವನ್ನು ಕಳೆದು ತದ ಸಂಧ್ಯಾಂ ಸಮಾರಭೇತ್, ಸಾಯಂ ಸಂಧ್ಯಾ ವಂದನೆಯನ್ನು ಮಾಡಲಿಕ್ಕೆ ಉಂಟು. ಇಲ್ಲಿ ಹೇಳುವಾಗ ಪುರಾಣ ಶ್ರವಣಾದಿಭಿ ಅಂದ, ಪುರಾಣ ಕೇಳುವುದು ಮತ್ತೆ ಆದಿಪದದಿಂದ ಪುರಾಣ ಕೇಳುವುದು ಮಾತ್ರ ಅಲ್ಲ, ಪುರಾಣ ಹೇಳುವುದು, ಕೇಳಬೇಕಾದ್ರೆ ಹೇಳಬೇಕಲ್ಲ. ಪುರಾಣ ಕೇಳಿದ್ದನ್ನ ಪುರಾಣ ಲೇಖನ ಬರ್ಕೊಳ್ಳುವುದು, ಹೊಸ ಶ್ಲೋಕಗಳು ಹೊಸ ಸ್ತೋತ್ರಗಳು ಹೊಸ ವಿಷಯಗಳು ಬಂದಾಗ ಅದನ್ನು ದಾಖಲೆ ಮಾಡಿಕೊಳ್ಳುವುದು, ಆನಂತರ ಅದರ ಬಗ್ಗೆ ಮನನ ಮಾಡುವುದು, ಚಿಂತನೆ ಮಾಡುವುದು, ಡಿಬೇಟ್ ಚರ್ಚೆ ಮಾಡುವುದು, ಇದೆಲ್ಲ ಆದಿಪದದ ಅರ್ಥವೇ. ಪುರಾಣ ಕೇಳುವುದು ಹೇಳುವುದು ಚರ್ಚೆ ಮಾಡುವುದು ದಾಖಲೆ ಮಾಡುವುದು ಬೇರೆ ಸಂವಾದಿಗಳನ್ನು ಅದಕ್ಕೆ ಹುಡುಕುವುದು ಇದೆಲ್ಲ ಆದಿಪದದಿಂದ. ಅದರಿಂದ ಒಂದು ಇನ್ನೊಂದು ಪುರಾಣ ಶ್ರವಣ ಇದ್ದಾಗೆ ವೇದ ಶ್ರವಣ ವೇದಾಂತ ಶ್ರವಣ ಇತರ ಶಾಸ್ತ್ರ ಶ್ರವಣ ಎಲ್ಲ ಮಾಡಿಕೊಳ್ಳಿಕ್ಕೆ ಇದು ಉಲ್ಲೇಖ ಮಾಡಿದ ಹಾಗೆ. ಆದ್ದರಿಂದ ಪುರಾಣವು ಎಲ್ಲವನ್ನು ನಮ್ಮ ಮುಂದೆ ಇಟ್ಟಿದೆ. ಮಧ್ವಾಚಾರ್ಯರನ್ನು ಒಂದು ರೀತಿಯಿಂದ ಅದಕ್ಕೊಂದು ಚೌಕಟ್ಟು ಹಾಕಿ ಅಂದರೆ ಆದಿಪದದಿಂದ ಪುರಾಣ ಶ್ರವಣಾದಿವಿ ಎನ್ನುವಲ್ಲಿ ಶ್ರವಣಕ್ಕೆ ಆದಿಪದವನ್ನು ಹಾಕಿದ್ದು ಒಂದರ್ಥ, ಶ್ರವಣ ಮನನ ಅಂತ ಅರ್ಥದಲ್ಲಿ. ಇನ್ನೊಂದು ಪುರಾಣ ಶ್ರವಣ ಮತ್ತೆ ವೇದ ಶ್ರವಣ ಮತ್ತೆ ವೇದಾಂತ ಶ್ರವಣ ಹೀಗೆ ಆಗ್ಲಿಕ್ಕೆ. ಹೀಗೆ ಹಾಕ್ತಾ ನೀವು ನಾಳೆ ಕಾವ್ಯ ಶ್ರವಣ ಕ್ರೀಡಾ ಶ್ರವಣ ಎಲ್ಲ ಮಾಡಿದರೆ ಆಟವನ್ನು ಕೇಳುವುದು ಸ್ಕೋರ್ ಎಷ್ಟಾಯಿತು ಕೇಳುವುದು ಇದನ್ನೆಲ್ಲ ಶುರು ಮಾಡಿದರೆ ಲೋಕವಾರ್ತೆಯನ್ನು ಕೇಳುವುದು ಶೇರ್ ಮಾರ್ಕಿಂಗ್ ಕೇಳುವುದು ಮಾರ್ಕೆಟಿಂಗ್ ಕೇಳುವುದು ಚಿನ್ನದ ಬೆಲೆ ಕೇಳುವುದು ಇದೆಲ್ಲ ಶುರು ಮಾಡಿದ್ರೆ ನೀವು ಅದಕ್ಕೋಸ್ಕರ ಏನು ಮಾಡಿದರು ಆಚಾರ್ಯರು ವೇದಶಾಸ್ತ್ರ ವಿನೋದೇನ ಅಂತ ಹೇಳಿದ್ರು. ನಿಮ್ಮ ಮನಸ್ಸು ಊಟ ಆದ ನಂತರ ಸ್ವಲ್ಪ ಗಡುಸಾಗಿರುತ್ತದೆ ಹಗುರವಾಗಿರುತ್ತದೆ ನಿದ್ದೆಗೆ ಹೇಳುತ್ತದೆ ಅಂತ ಇದ್ರೆ ಅದಕ್ಕೆ ಅದನ್ನು ಆರಾಮವಾಗಿ ತಿಳ್ಕೊಳ್ಳಿ ವಿಷಯ ವಿನೋದೇನ ಅಂತ ಹೇಳಿದರು. ಅದನ್ನು ಗಂಭೀರವಾಗಿ ಅದೊಂದು ಭಾರಿ ಗಲಾಟೆ ಆಗುವಾಗಿ ಬರಬೇಡಿ, ಆನಂದವಾಗಿ ಅದನ್ನು ವಿಹಾರ ಮಾಡಿಕೊಳ್ಳುವಾಗಿ ಇರಲಿ. ಅದಕ್ಕೋಸ್ಕರ ವೇದ ಅಂದರೆ ಇತಿಹಾಸ ಪುರಾಣ ಪಂಚಮ ವೇದ ಅನಾಮ ವೇದ ಅಂತ ಭಾರತ ರಾಮಾಯಣಗಳನ್ನೆಲ್ಲ ಮುಟ್ಟಿಕೊಳ್ಳಿ ಪುರಾಣಗಳನ್ನೆಲ್ಲ ಕೇಳಿಕೊಳ್ಳಿ. ಆದರೆ ಮಾತ್ರ ಅದು ಶಾಸ್ತ್ರೀಯ ಆಗಿರಬೇಕು, ಅಶಾಸ್ತ್ರೀಯ ಆಗಿರಬಾರದು. ಅದು ವೇದ ಅದ ಹತ್ತಿರ ಇರಬೇಕು, ವೈದಿಕ ಆಗಬೇಕು ಅವೈದಿಕ ಆಗಬಾರದು. ವೇದ ಬಾಹ್ಯ ಶಾಸ್ತ್ರಗಳು ಅಂತ ಹೇಳಬಾರದು. ವೇದಬಾಹ್ಯವನ್ನು ಜೈನವನ್ನು ಬೌದ್ಧವನ್ನು ಎಲ್ಲ ಆಚರಣೆಗೆ ಚಿಂತನೆಗೆ ತರಲಿಕ್ಕೆ ಹೋಗಬೇಡಿ. ಅವೈದಿಕ ಶಾಸ್ತ್ರಗಳ ಬಗ್ಗೆ ವೇದ ನಿಂದನೆ ಮಾಡುವ ವೇದವನ್ನು ಪರಿತ್ಯಾಗ ಮಾಡಿದ ಚಿಂತನೆಗಳಲ್ಲಿ ಸಾಗಬೇಡಿ ಅಂತ ಎಚ್ಚರಗೊಳ್ಳಿಕ್ಕೆ ಆಚಾರ್ಯರು ಈ ಪುರಾಣಗಳ ಚಿಂತನೆಯನ್ನು ಪುರಾಣಕ್ಕೆ ಹೇಳಿದ ಆದೇಶವನ್ನು ಚನ್ನ ವಾಕ್ಯದಲ್ಲಿ ಹೇಳುವಾಗ ಸ್ಪಷ್ಟವಾಗಿ ಹೇಳಿಕೊಂಡರು ವೇದಶಾಸ್ತ್ರ ವಿನೋದೇನ ಅಂತ. ಆಚಾರ್ಯರ ಮಾತಿನ ಮೇಲೆ ಇನ್ನೊಂದು ರೀತಿಯ ಆಕ್ಷೇಪ ಬರುತ್ತೆ. ಯಾಕೆ ಅವು ವೇದಶಾಸ್ತ್ರ ಅಂತ ಹೇಳ್ತಾರೆ, ಅದರಿಂದ ಸ್ತ್ರೀಯವರ ಮಕ್ಕಳಿಗೆಲ್ಲ ಹೇಳಿಸಿದ್ದಲ್ಲ, ಅವರೆಲ್ಲ ಮುಸುರೆ ತೊಳಿಲಿಕ್ಕುಂಟು ಮತ್ತು ಅವರೆಲ್ಲ ಮಲಗಲಿಕ್ಕೂ ಉಂಟು, ಅವರೆಲ್ಲ ಉಳಿದ ಪಾತ್ರೆ ತೊಳೆಯುವ ಕೆಲಸ ಇದಕ್ಕೆಲ್ಲ ಹೋಗ್ತಾರೆ. ಅದೇನು ಬಹಳ ದೊಡ್ಡ ಸಂಗತಿ ಅಲ್ಲ, ಅದು ತಗೊಂಡೋಗಿ ಹಾಕಿರ್ತಾರೆ ಮತ್ತೆ ಸಂಜೆ ತೊಳಿತಾರೆ. ಇವರು ಜಪದ ಹೊತ್ತು ರಾತ್ರಿ ಜಪ ಸಾಯಂಕಾಲದ ಜಪದ ಹೊತ್ತುಂಟಲ್ಲ, ಆಗ ಮನೆ ಮಂದಿಗೆ ಏನು ಕೆಲಸ ಉಂಟು? ಆಗ ಅದನ್ನು ಮಾಡಲಿಕ್ಕೆ ಬರುತ್ತೆ, ಅದನ್ನು ಚಾವಡಿಯಲ್ಲಿ ಎಲ್ಲರೂ ಸೇರಲಿಕ್ಕೆ ಬರ್ತದೆ. ಹಾಗಾಗಿ ಆಚಾರ್ಯರ ಅಭಿಪ್ರಾಯಕ್ಕೆ ಅದಲ್ಲ ಅರ್ಥ. ಅದನ್ನು ಸ್ಪಷ್ಟವಾಗಿ ಮತ್ತೆ ವಿಷ್ಣು ಪುರಾಣದಲ್ಲಿ ಹೇಳುವಾಗ ವೇದಶಾಸ್ತ್ರ ಎನ್ನುವುದಕ್ಕೆ ಅನುವಾದ ಮಾಡಲಿಕ್ಕೆ ಸಚ್ಛಾಸ್ತ್ರಾದಿ ವಿನೋದೇನ ಸನ್ಮಾರ್ಗಾದ ಅವರೋಧಿನ ಸನ್ಮಾರ್ಗಾದ ಅವಿರೋಧಿನ ದಿನನ್ನಯೇತ್ ತದ ಸಂಧ್ಯಾಂ ಉಪತಿಷ್ಠೇತ್ ಸಮಾಹಿತ ದಿನನ್ನಯೇತ್ ತದ ಸಂಧ್ಯಾಂ ಉಪತಿಷ್ಠೇತ್ ಸಮಾಹಿತ. ಆನಂತರ ಸಂಧ್ಯಾ ವಂದನೆಯನ್ನು ಸಾಯಂ ಸಂಧ್ಯಾ ವಂದನೆ ನಡೆಸಲಿಕ್ಕಿರುವುದು. ಏನ್ ಮಾಡಿಕೊಂಡು ಆಚಾರ್ಯರದ್ದೇ ಶಬ್ದ ನೋಡಿ,
ವೇದಶಾಸ್ತ್ರ ವಿನೋದೇನಲ್ಲದೆ ಶಾಸ್ತ್ರಾದಿ ವಿನೋದೇನ, ಅವರು ಆದಿಶಬ್ದವನ್ನು ಹಾಕಿದ್ದಾರೆ, ಶಾಸ್ತ್ರ ಶಬ್ದವನ್ನು ಹಾಕಿದ್ದಾರೆ, ಅದನ್ನು ಆದಿಶಬ್ದದಿಂದ ಪುರಾಣವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಮುಖ ಗುಡಿಸಬೇಕಾದ ನಾವು ಸತ್ ಶಾಸ್ತ್ರಾದಿ ವಿನೋದೇನ, ಇದು ಭಾಗವತದ ಶಬ್ದ ಇದು. ಸುತಿಂ ಚಕಾರಾಚ್ಯುತ ಸತ್ ಕಥೋದಯೇ ಅಂತ, ನಿರ್ದುಷ್ಟವಾದ ನಿರ್ದುಷ್ಟವಾದ ಅಂತ ಹೇಳಿಕೆ, ಸತ್ತಾದದ್ದು ಅಸತ್ತಾದದ್ದಲ್ಲ, ಒಳ್ಳೆಯದಾದದ್ದು ನಡೆದ ಘಟನೆಯನ್ನು ಆಧರಿಸಿಕೊಂಡದ್ದು ಅಂತ ಹೇಳಲಿಕ್ಕೆ, ಕೇವಲ ಯೋಚನೆ ಮಾಡಿಕೊಂಡದ್ದನ್ನು ಊಹೆ ಮಾಡಿಕೊಂಡದ್ದನ್ನು ಹೇಳುವಂಥದ್ದಲ್ಲ ಅಂತ ಹೇಳಲಿಕ್ಕೋಸ್ಕರ ಬಹಳ ಚಂದವಾಗಿ ಅಂದರೆ, ಯಾವುದೋ ಕಾದಂಬರಿಯೋ ಯಾರದ್ದೋ ಕಾವ್ಯವೋ ತುಣುಕನ್ನೆಲ್ಲ ಇಟ್ಟುಕೊಳ್ಳಿಕ್ಕೆ ಅಲ್ಲ ಇಲ್ಲಿ. ಅವರೆಲ್ಲ ತಮ್ಮ ಇಷ್ಟದಂತೆ ಪುರಾಣಗಳದ್ದೇ ಪಾತ್ರವನ್ನು ಹಾಕಿಕೊಳ್ತಾರೆ, ಆದರೆ ತಪ್ಪು ತಪ್ಪಾಗಿ ಅದನ್ನು ಉಲ್ಲೇಖ ಮಾಡಿರ್ತಾರೆ, ಜನರ ಸಂತೋಷಕ್ಕೋಸ್ಕರ ಅದನ್ನು ತಿರುಚಿರುತ್ತಾರೆ, ರಸವಿಶೇಷಗಳಿಗೋಸ್ಕರ ಅದನ್ನು ಬಗ್ಗಿಸಿರುತ್ತಾರೆ. ಆದರೆ ವೇದವ್ಯಾಸರಲ್ಲಿ ಅವರು ಕೊಟ್ಟಂತಹ ಕಾವ್ಯದ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಚಂದವಾದಂತಹ ರಸಗಳು, ರಸಪಾಕಗಳು, ರಸಚಿಂತನೆಗಳು ಎಲ್ಲ ಬಂದಿವೆ. ಆದರೆ ಜನರಿಗೆ ಅದು ಅದರಲ್ಲಿ ಶಾಸ್ತ್ರ ಸಂದೇಶ ಇದೆ ಅಂತ ಹೇಳಿಕೊಂಡು ಹೆದರಿಕೊಂಡು ಅದೆಲ್ಲ ಕೊಡಬಾರ್ದು ಜನರಿಗೆ. ಮತ್ತೆ ಯಾರಿಗೆ ಯಾವಾಗ ಹೇಳೋದು? ಕೇಳುವವನಿಗೆ ಗಟ್ಟಿಯಾಗಿ ಹೇಳಬಾರದು, ಅವನನ್ನು ಈಗ ರೋಗ ಬಂದಿದೆ, ಇಂಜೆಕ್ಷನ್ ಅವನಿಗೆ ಚುಚ್ಚಲಿಕ್ಕೆ ಉಂಟು, ಇಲ್ಲಾದ್ರೆ ಅವನು ಲಸಿಕೆ ಚುಚ್ಚದೆ ಅವನು ಬದುಕುವುದಿಲ್ಲ, ಸರಿಯಾಗುವುದಿಲ್ಲ, ಇಲ್ಲಪ್ಪ ಚುಚ್ಚಬೇಡಿ, ಮೆಲ್ಲ ಚುಚ್ಚಿ ಅವನಿಗೆ ನೋವು, ಈಗಲೇ ಮೈ ತುಂಬ ನೋವು ಮಾಡಿಕೊಂಡಿದ್ದಾನೆ, ಗಾಯ ಆಗಿದೆ, ನೀವು ಇಲ್ಲಿ ಒಂದು ಮತ್ತು ಚುಚ್ಚಿದ್ರೆ ಹೇಳಿದ್ರೆ ಅಯ್ಯ ಉಪಯೋಗ ಇಲ್ಲ, ಚುಚ್ಚದೆ ಉಪಾಯ ಇಲ್ಲ, ಅವನು ಬದುಕಬೇಕಾದ್ರೆ ಚುಚ್ಚಬೇಕಾಗತ್ತೆ, ಇಲ್ಲಾದ್ರೆ ಕೇಳೋದಿಲ್ಲ. ಎಷ್ಟೋ ಜನರಿಗೆ ಎಷ್ಟೋ ಗಟ್ಟಿಮುಟ್ಟಾದ ದೇವರು ಚರ್ಮವನ್ನು ಕೊಟ್ಟು ಬಿಟ್ಟಿದ್ದಾನೆ, ನಾವು ನಮ್ಮ ಆಡುಭಾಷೆಯಲ್ಲಿ ಎರು ಮೈಯಿಂದ ಅಂತೇವೆ ನಾವು. ಆ ರೀತಿಯಾಗಿ ಎರು ಅಂದ್ರೆ ಕೋಣ, ಕೋಣ ಜಾತಿಯವರು, ಕೋನ್ ಜಾತಿ ಕೇಳಬೇಡಿ, ಕೋಣ ಜಾತಿ. ಕೋಣ ಜಾತಿ ಅಂದ್ರೆ ಎಷ್ಟು ಹೊಡೆದ್ರು ಅದಕ್ಕೆ ಗೊತ್ತಾಗುವುದಿಲ್ಲ, ಹೇ ಎಲ್ಲಿಯೋ ಶಬ್ದ ಆಗ್ತಾ ಉಂಟು ಅಂತ ಭಾರಿ ಉದಾಸೀನ ಮಾಡ್ತದೆ ಅದು. ಹಾಗೆ ಮನುಷ್ಯನಿಗೆ ನಾವು ಬಹಳ ನೆಲಕ್ಕೆ ಪ್ರಯೋಜನ ಇಲ್ಲ, ಸಂದೇಶಗಳನ್ನು ಖಾರವಾಗಿ ಹೇಳಲಿಕ್ಕೆ, ನಸುರಾಮ್ ಪಿವೇತ್ ಹಾಗೆ ಹೇಳಲಿಕ್ಕೆ, ಕಳ್ಳು ಕುಡಿಯಬೇಡ ಅಂತ ಹೇಳಲಿಕ್ಕೆ. ಕಳ್ಳು ಕುಡಿಯುವುದು ಅಂತ ಒಂದುಂಟಲ್ಲ, ಅದೇನು ಅಷ್ಟೇನು ಸಮಂಜಸವಾಗಿ ಕಾಣ್ತಾ ಇರುವುದು ಅಂತ ಕಂಡು ಬರುವುದಿಲ್ಲ, ಅದೆಲ್ಲ ಕುಡಿದವರು ಯಾರು ಸಹ ಹೆಚ್ಚಾಗಿ ಹೀಗೆಲ್ಲ ದ್ರಾವಿಡ ಪ್ರಾಣಾಯಾಮದಂತೆ ಭಾರೀ ದೊಡ್ಡ ಮಟ್ಟಿನಲ್ಲಿ ಹೇಳಿಕೊಂಡು, ಒಂದು ಹೇಳುವುದನ್ನು ಗೆರೆಯನ್ನು ಅವನಿಗೆ ನೋವಾಗಬಾರದು ಹೇಳಿಕೊಂಡು ಬಹಳ ತಡ ಮಾಡಿಕೊಂಡು, ಅಲ್ಲಿ ಯಾರೋ ಇಲ್ಲಿ ಯಾರೋ ಕುಡಿದವರೆಲ್ಲ ಸರಿಯಾಗಿ ಬದುಕಿದ್ದು ಕಂಡು ಬರುವುದಿಲ್ಲ, ಅದು ಶ್ರೀಮಂತರು ಕುಡಿದ್ರು ಸಹ ಸ್ವಲ್ಪ ಹೀಗೆಲ್ಲ ಹೇಳಿಕೊಂಡವನಿಗೆ ನಿಧಾನ ಮಾಡಿ ಒಂದು ವಾಕ್ಯ ಹೇಳಲಿಕ್ಕೆ ನೂರು ವಾಕ್ಯಗಳನ್ನು ಹೇಳಬೇಕಾಗಿಲ್ಲ. ಮತ್ತವನಿಗೆ ನಾವು ಮತ್ತೂ ಹೇಳಬೇಕು, ಅವನಿಗೆ ನಾನು ಇಷ್ಟು ಹೇಳಿದ್ರೆ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಏನು ಅಂತ ಕೇಳಿದ್ರೆ, ಏನು ಅಂತ ಕೇಳಿ ಅದರಲ್ಲಿ ಹೇಳುತ್ತಾನೆ. ಏ ಕಳ್ಳು ಕುಡಿಬಾರದು ಹೇಳಿಕೆ ಅವನಿಗೆ ಆಗುದಿಲ್ಲ, ನನಗೆ ಇಷ್ಟು ಓದಿಕೊಂಡು ಬಂದದ್ರಲ್ಲಿ ನೇರ ಕಳ್ಳು ಕುಡಿಯಬಾರದು ಎನ್ನುವುದು ಕಾಣ್ತಾ ಇಲ್ಲ. ಅವನು ಹೇಳುತ್ತಾನೆ, ನೇರವಾಗಿ ಹೇಳ್ಬೋದಿತ್ತಲ್ಲ ಅವರಿಗೆ, ಅವರೇನು ಹೇಳಲಿಲ್ಲ, ಆದ್ರಿಂದ ಅದು ಸಮಾಧಾನದಲ್ಲಿ ಉಂಟು ಅಂತ ಅರ್ಥ ಹೇಳಿಕೊಳ್ತಾನೆ. ಅದ್ರಿಂದ ನಿಮ್ದು ಯಾವುದೇ ಕಾಂತಾ ಸಂಹಿತೆ ಮಿತ್ರ ಸಂಹಿತೆ ಎಲ್ಲ ಕೆಲಸ ಮಾಡುವುದಿಲ್ಲ, ಪ್ರಭು ಸಂಹಿತೆಯೇ ಕೆಲಸ ಮಾಡು. ಕೆಲಸ ಮಾಡುವಲ್ಲಿ ಗಟ್ಟಿಮುಟ್ಟಾದ ರೋಗಗ್ರಸ್ತನಿಗೆ ನೇರವಾಗಿ ನೀನು ಔಷಧ ಸ್ವೀಕರಿಸು ಅಂತ ಹೇಳಬೇಕು ಹೊರತು, ಔಷಧ ಸ್ವೀಕರಿಸಿದ್ರೆ ನೀನು ಸ್ವಲ್ಪ ಹೆಚ್ಚು ದಿನ ಬದುಕ್ತಿ ಕಾಣ್ತದೆ, ಈಗ ಸ್ವಲ್ಪ ಬದುಕುವುದರಲ್ಲಿ ಸಂಶಯ ಉಂಟು, ಅದೆಲ್ಲ ಹೇಳಲಿಕ್ಕೆ ಪ್ರಯೋಜನ ಇಲ್ಲ. ಪ್ರಾಯ ಅಂತ ಯಾವ್ದು ಹೇಳೋದು, ಪ್ರಾಯ ನಿನ್ನ ಬದುಕಿಗೆ ಔಷಧ ಬೇಕೆ? ಪ್ರಾಯ ಅಲ್ವಾ, ಯಾವುದು 1% ನಾನು ಔಷಧ ಇಲ್ಲ ಬದುಕ್ತೇನೆ ಎಂದು ಉಂಟಲ್ಲ ಹೇಳಿಕೊಳ್ಳುತ್ತಾನೆ, ಪತ್ತೆ ಇಲ್ಲದೆ ಬದುಕಲಿಕ್ಕೆ ಬರ್ತದಲ್ಲ ಹೇಳಿಕೊಳ್ಳುತ್ತಾನೆ. ಅದರಿಂದ ಪ್ರಯೋಜನ ಇಲ್ಲ, ಎಲ್ಲಿ ತಿದ್ದಬೇಕು, ಯಾರನ್ನು ಹೇಗೆ ತಿದ್ದಬೇಕು ಅಲ್ಲಿ ನೇರ ಹೇಳಿದ್ರೇನೆ ಚಂದ. ಅವರು ಕೇಳುವುದಿಲ್ಲ ಅಂದ್ರೆ ಅದರದ್ದು ಸಿಮೆಂಟ್ ಕಿವಿ ಅಂತ ಅರ್ಥ, ಎಂತ ಮಾಡಲಿಕ್ಕೆ ಬರುವುದಿಲ್ಲ. ಕೇಳುವುದಿಲ್ಲ ಅನ್ನೋನನ್ನು ಕೇಳಿಸ್ತೇನೆ ಅಂತ ಹೇಳಿಕೊಳ್ಳುವ ಯೋಗ್ಯತೆಯಲ್ಲಿ ಹೇಳಬೇಕು ಎನ್ನುವುದು ತಪ್ಪು. ಕೇಳುವವ ಹೇಗಿದ್ರು ಕೇಳುತ್ತಾನೆ, ಕಲಿಯುವವ ಹೇಗಿದ್ರು ಕಲಿತಾನೆ. ಕೇಳುವುದು ನಿದ್ದೆ ಮಾಡಿದಂತೆ ನಾಟಕ ಮಾಡಿದವ, ನೀವು ಬಿಡಿಬಿಟ್ರು ಹೇಳುವುದಿಲ್ಲ ಎನ್ನುವುದು ಖಾತ್ರಿ. ಹಾಗೆ ಅವನು ಹೇಳಿಕೊಂಡಿದ್ದಾನಾಗೆ, ನೀವು ಎಂತ ಮಾಡಿದ್ರು ನಾನು ಹೇಳಲಿಕ್ಕಿಲ್ಲ ಅಂತ. ಅಂತವರಿಗೆ ನೀವು ಮತ್ತೆ ಭಾರಿ ಚಂದ ಮಾಡಿ ಅವನಿಗೆ ನೃತ್ಯ ವೈಭವ ಎಲ್ಲ ತೋರಿಸಿ ಎಬ್ಬಿಸುವುದು ಎಂಥದ್ದು, ಪ್ರಯೋಜನ ಇಲ್ಲದ ಕೆಲಸ. ಎಷ್ಟೋ ಕಡೆಯಲ್ಲಿ ಉಂಟಾಗಿ ಸಭೆ ಸಮಾರಂಭಗಳನ್ನು ಧಾರ್ಮಿಕ ಚಿಂತನೆಗಳನ್ನು ಹೇಳುವಲ್ಲಿ ಮೊದಲಿಗೋ ಮತ್ತೆಯೋ ಕುಣಿಯುವವರನ್ನು ಬಡಿಯುವವರನ್ನೆಲ್ಲ ಕರೆಸಿ ನಿಲ್ಲಿಸಿ ಜನರನ್ನು ಅವರಿಗೆ ಭದ್ರಪಡಿಸಿ ಮತ್ತೆ ನಡುವೆ ರಭಕ್ಕ ಧಾರ್ಮಿಕ ಸಭೆ ಅಂತ. ಆದರೂ ಅವರೇನು ಪುರುಸೋ ಸಿಗುವುದಿಲ್ಲ, ಸಭೆ ಮಾತ್ರ ಧಾರ್ಮಿಕ ಅಂತ. ಆದರೆ ಬಂದವರಿಗೆ ಹೋದವರಿಗೆ ಸನ್ಮಾನ ಎಲ್ಲ ಮಾಡಿಕೊಂಡಾಗ ಈ ಮಾತಾಡಿಕೊಳ್ಳುವವನಿಗೆ ಮಾತಾಡಬೇಕು ಅಂತ ಹೊರಟವನಿಗೆ 2-3 ನಿಮಿಷ ಕೊಡ್ತಾರೆ. ಅವನ ಬಾಯ ಅಂದಾಗ ಅಲ್ಲಿಗೆ ಬೆಲ್ಲು ಬೀಳುತ್ತದೆ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಪಕ್ಕದವರು ಎಚ್ಚರ ಮಾಡ್ತಾರೆ, ಇಲ್ಲ ಅವರಿಗೆ ಹೋಗ್ಲಿಕ್ಕುಂಟಂತೆ ಅತಿಥಿಗಳಿಗೆ, ಇಲ್ಲಿ ಬಂದವರಿಗೆ ಸ್ವಲ್ಪ ಕೆಲಸ ಬೇರೆ ಉಂಟಂತೆ, ಶುರು ಮಾಡ್ತಾನೆ.
ಹಾಗಾಗಿ ಅದು ಪ್ರಯೋಜನ ಇಲ್ಲದ ಕೆಲಸ ಆಗಿದೆ. ಬಲಾತ್ಕಾರದಲ್ಲಿಯೂ ಮಾಘಸ್ನಾನ ಅಂತ ಹೇಳಿಕೊಂಡಾಗಿ ಪ್ರಯೋಜನ ಇಲ್ಲದ ಕೆಲಸ. ಅದನ್ನ ನೇರ ವೇದಶಾಸ್ತ್ರ ವಿನೋದೇನ ಹೇಳುವಲ್ಲಿ ಆಚಾರ್ಯ ನೇರ ಹೇಳಿಬಿಟ್ರು. ಶಾಸ್ತ್ರ ಚಿಂತನೆಯಲ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ರಾಜಿಪಂಚಾತಿಗೆ ಇಲ್ಲ, ಗಟ್ಟಿಮುಟ್ಟಾಗಿ. ಅದಕ್ಕೆ ಪುರಾಣ ವಿಷ್ಣು ಪುರಾಣ ಹೇಳ್ತದೆ ಶಸ್ತ್ರಾದಿ ವಿನೋದೇನ ಅಂತ. ಒಳ್ಳೆಯ ಕೃತಿಗಳ ಬಗ್ಗೆಯೇ ವಿಮರ್ಶೆ, ಚಿಂತನೆ, ಮನನ, ಅನುಸಂಧಾನ, ಶ್ರವಣ, ಶ್ರಾವಣ, ಪ್ರವಚನ ಆಗಬೇಕು ಹೊರತು ಮತ್ತೆ ಯಾವುದಾದ್ರೂ ಒಂದು ಯಾರದ್ದಾದ್ರೂ ಒಂದು ಸಾಹಿತ್ಯದ ಚಿಂತನೆ ಮಾಡುವ. ಅಲ್ಲಿ ಅವರಿಗೆ ಕೊಟ್ಟಿದ್ದಾರೆ, ಸಂಗ್ರಹ ಮಾಡಿದ್ದಾರೆ, ಅದು ಓದಿಬಿಡ್ತೇನೆ ಅಂತ ಕಾಟಾಚಾರಕ್ಕೆ ಕೆಲಸ ಮಾಡುವುದು ಬೇಡ. ಅನುವಾದ ಅವರೇ ಕೊಟ್ಟದ್ದುಂಟು, ಒಂದು ಎರಡು ಪ್ಯಾರ ಓದ್ತೇನೆ, ಅದೆಲ್ಲ ಬೇಡ. ತಾನು ತಿಳಿದುಕೊಂಡು, ಅದಕ್ಕೆ ನಾನು ಹೇಳಿದೆ ವಾರಕ್ಕೊಂದು ದಿನ, ಆದ್ರಿಂದ ವಾರಕ್ಕೊಂದು ದಿನ ಅವನಿಗೆ ಕಲೀಲಿಕ್ಕೆ ಮುಂದುವರಿಕ್ಲಿಕ್ಕೆ ಆಗ್ತದಲ್ಲ, ಒಂದೇ ವಾರ ಬೀಳುದಿಲ್ಲಲ್ಲ, ಆದ್ರೆ ಪ್ರತಿನಿತ್ಯ ಅವನಿಗೆ ಕೇಳಲಿಕ್ಕೆ ಸಿಗುತ್ತಲ್ಲ, ಲಾಭ ಆಗತ್ತಲ್ಲ. ಸುಮ್ಮನೆ ಕೂತವನಿಗೆ ಎಷ್ಟು ಲಾಭ ಆಗುವುದಿಲ್ಲ. ಅದರಿಂದ ಬಹಳ ಚಂದವಾಗಿ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಸಚ್ಚಾಸ್ತ್ರಾದಿ ವಿನೋದೇನ ಸನ್ಮಾರ್ಗಾದ ಅವಿರೋಧಿನ ಅಂತ. ಉತ್ತಮ ಮಾರ್ಗಕ್ಕಿಂತ ಯಾವತ್ತೂ ನೀವು ತಪ್ಪಿಸಿಕೊಳ್ಳಬಾರದು ಅಂತ, ವಿರೋಧ ಇಲ್ಲದಂತೆ ಹೇಳ್ತಾರೆ. ನಿಮ್ಮ ಚಿಂತನೆಗಳು ಯಾವತ್ತೂ ಸಹ ಸಂಜೆ ಕೂತಾಗ, ಹಗಲು ಕಳೆದಾಗ, ಅದು ಯಾವುದೋ ಒಂದು ಬೇಡದಿದ್ದ ವಾರ್ತೆ ಜೊತೆಯಲ್ಲಿ ಪಟ್ಟಾಂಗದಲ್ಲಿ ಯಾರದ್ದೋ ಒಂದು ಸಿನಿಮೀಯ ರೀತಿಯಲ್ಲಿ ಅದು ನಡೆದು ಹೋಗಲೇಬಾರದು ಅಂತ. ಅದು ನಾಟಕ ಅಲ್ಲ ಮಾಡುವುದು, ಅದು ಶ್ಯೂರ್ ದೇವರ ಸೇವೆ ಅಂತ. ಇದನ್ನು ಗಟ್ಟಿಮುಟ್ಟಾಗಿ ಒಂದು 3 ಗಂಟೆಯನ್ನು ಶುದ್ಧ ಮಾರ್ಗಕ್ಕಿಂತ ತಪ್ಪಿ ಹೋಗದಂತೆ ಅಂತಾರೆ. ಇದು ಬಹಳ ಚಂದ. ಇದನ್ನು ಆಚಾರ್ಯ ಇಟ್ಕೊಂಡದ್ದುಂಟು ಅನೇಕ ಕಡೆಯಲ್ಲಿ. ತಂತ್ರಸಾರಕ್ಕೆ ಬಂದಾಗ ಮಧ್ವಾಚಾರ್ಯ ಹೇಳುತ್ತಾರೆ, ಉತ್ಸವದ ಸಂದರ್ಭಗಳಲ್ಲಿ, ದೇವಾಲಯದ ವೈಭವದ ವಿಶೇಷವಾದಂತಹ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಬಂದವರಿಗೋಸ್ಕರ ಭಗವಂತನ ಅನೇಕ ಲೀಲೆಗಳನ್ನು, ಚಿಂತನೆಗಳನ್ನು ಅವರಿಗೆ ಮನದಟ್ಟಾಗುವಂತೆ ಕೊಡಿ, ಮಾತಿನ ಮೂಲಕ, ನೃತ್ಯದ ಮೂಲಕ, ಸಂಗೀತದ ಮೂಲಕ, ಕುಣಿತದ ಮೂಲಕ ಎಲ್ಲ ಹೇಳುತ್ತಾರೆ. ಹೇಳುವಾಗ ಒಂದು ಎಚ್ಚರ ಕೊಡುತ್ತಾರೆ, ನಯೇತ್ ವೈದಿಕೈಹಿ ದಿನಸಪ್ತಕಮಂತ. ನೀವು ಆದರೆ ಮಾತ್ರ ಏನು ಮಾಡೋದಾಗಲೂ ವಾರಗಟ್ಟಲೆ ಅದನ್ನು ಸಾಪ್ತಾಹಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡಾಗ ಎಲ್ಲಿಯೂ ವೇದಕ್ಕೆ ಅಪಚಾರ ಆಗಬಾರದು, ಶಾಸ್ತ್ರೀಯವಾಗಿರಬೇಕು ಹೇಳ್ತಾರೆ. ನಾವಿವತ್ತು ಶಾಸ್ತ್ರೀಯ ನೃತ್ಯ ಅಂತ ಹೇಳುತ್ತೇವೆ, ಎಲ್ಲ ಅರೆಬರೆ ವೇಷಗಳು, ಅರೆಬರೆಯಾದಂತಹ ಭಾಷೆಗಳು, ಇದರಿಂದ ಕುಣಿತ ಮಣಿತ ಎಲ್ಲ ಆಗ್ತದೆ, ಬಹಳ ಗಲೀಜಿರ್ತದೆ ಅಂತಾರೆ ಅವರು. ಆದ್ರಿಂದ ಯಾವುದರಲ್ಲಿಯೂ ಶಾಸ್ತ್ರಕ್ಕೆ ತೊಂದರೆ ಬಾರದಂತೆ. ಇಲ್ಲ, ಜನರಿಗೆ ಅದು ಮೆಚ್ಚುಗೆ, ಇಷ್ಟ ಇಲ್ಲ, ಆದ್ರೆ ಜನರು ಬರುವುದಿಲ್ಲ. ಅದಕ್ಕೆ ಆಚಾರ್ಯರು ಬರೆದಿದ್ದಾರೆ, ಲೋಕಾರ್ಥಂ ಶಾಸ್ತ್ರ ಯಾತಿ ನಿರಯಂ ಅಂತ. ನೀವೊಂದೊಮ್ಮೆ ಲೋಕದ ಜನರನ್ನು ಮೆಚ್ಚಿರಿಸಲಿಕ್ಕೋಸ್ಕರ ಶಾಸ್ತ್ರದ ಸ್ಟ್ರಿಕ್ಟ್ನೆಸ್ ಅನ್ನು, ಅದರ ಮಡಿವಂತಿಗೆಯನ್ನು, ಅದರ ಗಟ್ಟಿತನವನ್ನು, ಅದರ ರಾಜತನವನ್ನು ನೀವೊಂದೊಮ್ಮೆ ಕಮ್ಮಿ ಮಾಡ್ತೀರಿ, ಬಗ್ಗಿಸ್ತೀರಿ, ಒಡಿತೀರಿ, ಕತ್ತರಿಸ್ತೀರಿ, ಆದ್ರೆ ನೀವು ಖಂಡಿತ ನರಕಕ್ಕೆ ಹೋಗ್ತೀರಿ ಅಂದರು. ಹಾಗೆಲ್ಲ ಹೇಳು, ಇದು ಒಳ್ಳೆ ಕದ್ದಾಯ್ತಲ್ಲ, ಮತ್ತೆ ನರಕಕ್ಕೆ ಹೋಗುವುದನ್ನು ಮತ್ತೆ ಬೇರೆ ಯಾವ ಭಾಷೆಯಲ್ಲಿ ಹೇಳಲಿಕ್ಕೆ ಆಗ್ತದೆ? ಹಾಳಾಗಿ ಹೋಗ್ತೀರಿ ಹೇಳುದ? ಅದು ಹೇಳಿ ಪ್ರಯೋಜನ ಇಲ್ಲ. ಯಾರು ಡಾಳಾಗಿ ಕೂತ್ಕೊಳ್ತಾರೆ ಹಾಗೆ ಹೇಳಿದ್ರೆ? ಅದು ಎಲ್ಲರೂ ಹೇಳ್ತಾ ಇದ್ದಾರೆ ನಾರಾಯಣ, ಅದು ಪ್ರಯೋಜನ ಇಲ್ಲ. ಹಾಗಾಗಿ ಅವರು ಹೇಳಿದ ಕತೆ ಹಾಗೆ, ಲೋಕವನ್ನು ಮೆಚ್ಚಿಸಲೋಸುಗ ನೀನು ಶಾಸ್ತ್ರವನ್ನು ಮುರಿಯದಿರು. ಅದರಿಂದ ಆಚಾರ್ಯ ಗೆರೆಗಳಿಗೆಲ್ಲ ಇದು ವೇದವ್ಯಾಸರದ್ದೇ ಸೂಚನೆ, ಸನ್ಮಾರ್ಗ ದವಿರೋಧಿನ ಅಂತ. ನೀನು ದಾರಿ ತಪ್ಪಿ ಹೋಗ್ಬಾರ. ನೀನು ದಾರಿ ತಪ್ಪಿ ಹೋದ್ರೆ ಹೊಂಡಕ್ಕೆ ಹೋಗ್ತೀಯ, ನೀನು ದಾರಿ ತಪ್ಪಿ ಹೋದ್ರೆ ನೀನು ಕಾಡಿಗೆ ಸೇರ್ತೀಯ, ಅಲ್ಲಿ ಭಯಾನಕ ಕ್ರೂರ ಪ್ರಾಣಿಗಳು ನಿನ್ನನ್ನು ಮುಗಿಸಿ ಹಾಕ್ತಾವೆ. ಅದನ್ನ ನೀನು ದಾರಿ ತಪ್ಪಿ ಹೋಗ್ಬಾರ್ದು. ಒಳ್ಳೆ ಅಗ್ನಿ ನಯ ಸುಪಥ ಅಂತ, ದೇವರೇ ನನ್ನನ್ನು, ಅಗ್ನಿ ಅಂದ್ರೆ ಮಾತಿನ ಅಧಿದೇವತೆ ಅಲ್ವಾ, ಒಳ್ಳೆಯ ರಸ್ತೆಯಲ್ಲಿ ಕರ್ಕೊಂಡೋಗು, ಎಲ್ಲರೂ ಸಿಗುವಲ್ಲಿ, ಸಂಪತ್ತು ಸಿಗುವಲ್ಲಿ, ದೇವರು ಸಿಗುವಲ್ಲಿ, ದೇವರು ಕೊಡತಕ್ಕಂಥ ವಿಶೇಷ ಅನುಗ್ರಹ ಪ್ರಾಪ್ತಿಯಲ್ಲಿ ನನ್ನನ್ನು ನಡೆಸಿಕೊಂಡೋಗು. ಅದನ್ನು ಸನ್ಮಾರ್ಗದ ವಿರೋಧಿನ ಸಶ್ಚಾತ್ರಾದಿ ವಿನೋದೇನ ದಿನಂ ನಯೇತ್ ತತಃ ಸಂಧ್ಯಾ ಉಪದಿಷ್ಠೇತ್. ಮತ್ತೆ ಸಂಧ್ಯಾ ವಂದನೆ ಮಾಡಲಿಕ್ಕೆ. ಮತ್ತೆ ಇದನ್ನು ಸ್ಮೃತಿಗಳಲ್ಲಿಯೂ ನಾವು ಈ ಗೆರೆಗಳನ್ನು ಉದ್ಧಾರ ಮಾಡಿದ್ದನ್ನು ನೋಡ್ಲಿಕ್ಕೆ ಬರುತ್ತೆ. ಬಹಳ ಚಂದವಾಗಿ ಹೇಳ್ತಾರ. ಅಂದ್ರೆ ಒಂದು ಮಾತಿದೆ ವೈದ್ಯ ಶಾಸ್ತ್ರದಲ್ಲಿ, ರೋಗ ದೂರ ಮಾಡಲಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಒಂದು ಊಟ ಆದ ನಂತರ ಒಂದು ದೇವರ 100 ನಾಮಗಳನ್ನು ಹೇಳಿಬಿಡುದು, ಆನಂತರ 100 ಹೆಜ್ಜೆ ನಡೆದು ಬಿಡುದು. ಹಾಗೆ ಶತಂ ಜಪ್ತ್ವ ಶತಂ ಗತ್ವ, ಹಾಗೆ ಒಂದು ಕ್ರಮ ಉಂಟು. ಸ್ವಲ್ಪ ತಿಂದು ಸರಿಯಾಗಿ ಬೇಕಾದಷ್ಟು ಹೆಚ್ಚು ತಿನ್ನದೆ ಹಿತಮಿತವಾದ ಊಟ ಮಾಡಿದ ನಂತರ ಒಂದು 100 ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗ ಸೆಟ್ ಆಗ್ತದೆ, ಮತ್ತೆ ಒಂದು 100 ಹೆಜ್ಜೆ ನಡಿಲಿಕ್ಕೆ ಆಗ ಸಮ ಆಗ್ತದೆ ಅಂತ ಹೇಳ್ತಾರೆ ಅವರು. ಅದನ್ನ ನೀವಿಲ್ಲಿ ನೋಡಿ, ಕೈ ತೊಳೆದ ತಕ್ಷಣ
ಜಗಲಿ ಬರಬೇಕು ಅಂತ ಹೇಳ್ತೀರಿ ನೀವು. ಹೌದು, ಕೈ ತೊಳೆದ ನಂತರ ಒಂದು ಪ್ರದಕ್ಷಿಣೆಯಾಗಿ ಬನ್ನಿ, ನೂರು ಹೆಜ್ಜೆ ಆಗ್ತದೆ. ಆಗ ಸುಮ್ಮನೆ ಪ್ರದಕ್ಷಿಣೆ ಬರಬೇಡಿ, ಬಾಯಲ್ಲಿ ನಾರಾಯಣ ನಾರಾಯಣ ಅಚ್ಯುತ ಗೋವಿಂದ ಹರಿ ವರಾಹ ಇದೆಲ್ಲ ಹೇಳ್ತಾ ಬನ್ನಿ. ಸಮಯ ತಲ್ಲ ಎರಡು ಹೇಳಿಕೊಂಡು ಬರುವಾಗ ನೂರು ಹೆಜ್ಜೆ ಮಾಡಿಕೊಂಡು ಬನ್ನಿ, ಸುತ್ತಾಗಿ ಪ್ರದಕ್ಷಿಣೆಯಾಗಿ ಬನ್ನಿ. ಮನೆಗಾದ್ರೆ ಮನೆಗೆ, ಮನೆಗೆ ಪ್ರದಕ್ಷಿಣೆ ಮಾಡಬಾರದು ಅಂತೇನಿಲ್ಲ. ಮನೆಯಲ್ಲಿಯೂ ಸರ್ವತ್ರ ದೇವರ ವೈಭವಗಳಿವೆ, ಹಾಗಾಗಿ ಆ ರೀತಿಯಾಗಿ ಬರಲಿಕ್ಕೆ ಬರ್ತದೆ. ಸಭೆಗೆ ಸುತ್ತು ಬರಬಹುದು, ಜನ ಸಮಾವೇಶಕ್ಕೆ. ಹಾಗಾಗಿ ಊಟದ ಕೋಣೆಯಿಂದ ಹೊರಗೆ ಬಂದಾಗಂತೂ ಮೆಟ್ಟದೆ, ಊಟ ಮಾಡಿದ ಜಾಗವನ್ನು ಮೆಟ್ಟದೆ ಶುದ್ಧಿಯಾಗಲಿಲ್ಲ ಹೇಳ್ಕೊಂಡು ಬಂದಾಗ ಸುತ್ತಾಗಿ ಬರಲಿಕ್ಕೆ ಬರ್ತದೆ. ಹೀಗೇನು ಏನೋ ಒಂದು ಮಾಡಲಿಕ್ಕೆ ಆಗ್ತದೆ, ಆಗುವುದು ಮನಸ್ಸಿದ್ರೆ ಎಲ್ಲ ಆಗ್ತದೆ. ಆದ್ರಿಂದ ಈ ಶಬ್ದವನ್ನು ಇಟ್ಟುಕೊಂಡು ನೆನಪು ಮಾಡಿಕೊಳ್ಳಿಕ್ಕೋ ಪ್ರತಿಕಾರ ಹೇಳ್ತಾರೆ, ಭುಕ್ತ್ವ ಉಪವಿಷ್ಟ ವಿಶ್ರಾಂತ ಬ್ರಹ್ಮ ಕಿಂಚಿತ್ ವಿಚಾರೇತ್ ಇತಿಹಾಸ ಪುರಾಣಾನಿ ಸ್ವಾಧ್ಯಾಯಂಚ ಪಟೇನ್ನರ. ಆನಂತರ ಅಸ್ತಂಗತೆ ದಿನಕರೆ ಸಂಧ್ಯಾಂಕುರ್ವೀತ ಪೂರ್ವವತ್ಸ್. ಇದು ವಿಷ್ಣು ಸ್ಮೃತಿಯ ವಾಕ್ಯ, ಬಹಳ ಚೆನ್ನಾಗಿದೆ ಅವರು ಹೇಳುವಂತ ರೀತಿ. ಅಸ್ತಂಗತೆ ದಿನಕರೆ ಸಂಧ್ಯಾಂಕುರ್ವೀತ, ಸಂಜೆ ಸೂರ್ಯಕ್ಕೆ ಹೋಗ್ತಾನೆ ಅಂದಾಗ ಖಂಡಿತವಾಗಿಯೂ ಸಂಧ್ಯಾ ವಂದನೆ ಸಂಜೆ ಎದ್ದು ಮಾಡಲಿಕ್ಕೆ ಉಂಟು. ಹಿಂದಿನ ಹಾಗೆ ಅದಕ್ಕಿಂತ ಮೊದಲು ಭುಕ್ತ್ವಾ ಉಪವಿಷ್ಟ, ಊಟ ಮಾಡಿ ಒಂದು ಸ್ವಲ್ಪ ಕೂತ್ಕೊಳ್ಳಬೇಕು. ಊಟ ಮಾಡಿದ ತಕ್ಷಣ ನಡೆಯುವುದಲ್ಲ, ಮತ್ತೆ ಓಡುವುದಲ್ಲ. ವಿಶ್ರಾಂತ, ಒಂದು ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಉಂಟು ಅಂದ್ರೆ ವಿಶ್ರಾಂತ. ವಿ ಅಂದ್ರೆ ವಿಷ್ಣುವಿನಲ್ಲಿ, ಅಕಯ ಪ್ರವಿ ಸಂಭೂಮಾಹ ಸಖಾಹ ವಿಷ್ಣುವಾಚಕಾಹ ಅಂತ. ವಿ ಅಂದ್ರೆ ವಿಷ್ಣು ತಾನೇ, ಭಗವಂತನಲ್ಲಿ ಒಂದು ಸರ್ತಿ ಈ ಮನಸ್ಸು ಕಳಿಸಬೇಕು ಅಂದ್ರೆ ದೇವರ ನಾಮಸ್ಮರಣೆ ನೂರು ಜಪ ಮಾಡಲಿಕ್ಕೆ. ಜಪ ಮಾಡಿದ ನಂತರ, ದೇವರ ನಾಮಸ್ಮರಣೆ ಮಾಡಿದ ನಂತರ ಅದಕ್ಕೋಸ್ಕರ ಪ್ರದಕ್ಷಿಣೆಯನ್ನು ಹಾಕಿ ವಿಷ್ಣುವಿನ ವಿಷಯದಲ್ಲಿ ಅವನು ಶ್ರಯಣ ಮಾಡಲಿಕ್ಕೆ, ಆಶ್ರಯಣ ಮಾಡಲಿಕ್ಕೆ ಭಗವಂತನಲ್ಲಿ ಅವನು ನೆಲೆಗೊಳ್ಳಬೇಕಾದ್ರೆ ಅವನನ್ನು ಯೋಚನೆ ಮಾಡ್ತಾ ಮೆಲ್ಲಕ್ಕೆ ಒಂದು ನೂರು ಹೆಜ್ಜೆ ನಡೆದು ಮತ್ತೆ ಹೇಳ್ತಾರೆ ಮಧ್ವಾಚಾರ್ಯರು ವೇದಶಾಸ್ತ್ರ ವಿನೋದೇನ ಹೇಳ್ತಾರೆ. ಆನಂತರ ಸಚ್ಚಾಸ್ತ್ರಾದ್ರೆ ವಿನೋದೇನ ಅಂತ ವಿಷ್ಣು ಪುರಾಣ ಹೇಳಿದೆ. ಹೀಗೆ ಹೇಳಿಕೊಂಡು ವಿನೋದ ಅಂದ್ರೆ ತಮಾಷೆಗಾಗಿ ಹೇಳೋದು ಮಾರೆ, ಹೀಗೆ ಸುಮ್ಮನೆ ಟೈಮ್ ಪಾಸ್ ಹಾಗೆಲ್ಲ. ಬ್ರಹ್ಮ ಕಿಂಚಿತ್ ವಿಚಾರಯೇತ್ ಅಂತಾರೆ, ಸ್ವಲ್ಪ ಹೊತ್ತು ಭಗವಂತನ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು ಹೇಳ್ತಾನೆ. ಆದ್ರಿಂದ ವೇದ ಅಂದ್ರೆ ಭಗವಂತ ಅಂದ್ರೂ ಒಂದೇ, ಬ್ರಹ್ಮ ಅಂದ್ರೆ ವೇದವೂ ಅರ್ಥ, ಬ್ರಹ್ಮ ಅಂದ್ರೆ ದೇವರು ಅರ್ಥ. ಅದರಿಂದ ಹಿಂದೆ ವೇದಶಾಸ್ತ್ರ ವಿನೋದೇನ ಅಂತ ಮಧ್ವಾಚಾರ್ಯ ಹೇಳಿದ್ದಕ್ಕೆ ವೇದ ಅಂದ್ರೆ ಬ್ರಹ್ಮನನ್ನು ಇಟ್ಟುಕೊಂಡು ಬ್ರಹ್ಮನ ಶಾಸ್ತ್ರ, ಭಗವಂತನ ಚಿಂತನೆ ಮಾಡಲಿಕ್ಕೆ. ವೇದದಲ್ಲಿಯೂ ಇತರ ದೇವತೆಗಳ ಬಗ್ಗೆ ಮಾತಾಡೋದಲ್ಲ, ಪೂರ್ಣಾತ್ಮರ ಬಗ್ಗೆ ಮಾತಾಡಲಿಕ್ಕೆ. ಬ್ರಹ್ಮ ಶಬ್ದಕ್ಕೆ ವಿಷ್ಣು ಸ್ಮೃತಿಯಲ್ಲಿ ವೇದ ಅಂತಲೂ ಅರ್ಥ. ಆದ್ರಿಂದ ವೇದವನ್ನೇ ಚಿಂತನೆ ಮಾಡಲಿಕ್ಕೆ ಉಂಟು. ಹುಟ್ಟಾದ ನಂತರ ವೇದ ಚಿಂತನೆ ಮರಬಾರದು ಅಂತಲ್ಲ. ಆದ್ರಿಂದ ನಾನು ಹೇಳಿದ ಹಾಗೆ ವಾರಕ್ಕೊಮ್ಮೆ ವೇದ ಅಂತ ಇಟ್ಕೊಳ್ಬೇಕು ಅಂತ ನಿಯಮಲ್ಲ. ಪ್ರತಿನಿತ್ಯವೂ ಒಂದು ಕಾಲು ಗಂಟೆ ವೇದ, ಒಂದು ಮಂತ್ರ, ಪ್ರತಿ ಒಂದು ಮಂತ್ರ ಚಾವಡಿಯಲ್ಲಿ ಉಪಯೋಗಕ್ಕೆ ಬರಬೇಕು. ಆ ವೇದ ಮಂತ್ರದಲ್ಲಿ ಭಗವಂತ ಹೇಗೆ ಹೇಳಪಟ್ಟಿದ್ದಾನೆ, ಆ ವೇದ ಮಂತ್ರದಲ್ಲಿ ಇತರ ದೇವತೆಗಳ ಸುದ್ದಿ ಹೇಗೆ ಬಂದಿದೆ, ಅಲ್ಲಿಯ ಪದಗಳ ವಿಷಯಗಳು ಹೇಗೆ ಪ್ರಸ್ತಾವಗೊಂಡಿವೆ ಎನ್ನುವುದರ ಬಗ್ಗೆ ಒಂದು ಕಾಲು ಗಂಟೆ ಆದರೆ ಒಂದು ವೇದ ಮಂತ್ರವನ್ನು ನೋಡಿ. ಪ್ರತಿನಿತ್ಯ ಊಟ ಆದ ಬಳಿಕ ಒಂದು ವೇದ ಮಂತ್ರವನ್ನು ಅನುಸಂಧಾನ ಮಾಡ್ತಾನೆ ಅಂತಾದ್ರೆ ಅವನ ಇಯರ್ಲಿ ಲಾಭ ಎಷ್ಟಾಯ್ತು ನೋಡಿ. ಏನಲ್ಲಾದರೂ ತಪ್ಪಿಸಿಕೊಳ್ಳದಿದ್ರೆ ಒಂದು 300 ದಿನ ಊಟ ಇಲ್ಲದಿದ್ದಾಗ, ಏಕಾದಶಿಯಲ್ಲಿ ಊಟ ಇಲ್ಲದಿದ್ದಾಗ ಬಿಡಿ, ಭುಕ್ತೋಪವಿಷ್ಟ ಇರೋದ್ರಿಂದ ಊಟ ಇಲ್ಲದ ದಿನ ಅಂತ ಮಾಡಿಕೊಂಡ್ರೂ ಒಂದು 300 ಮಂತ್ರಗಳು ಒಂದು ವರ್ಷದಲ್ಲಿ. ಹಾಗೆ ಅವನ ಬದುಕಿನಲ್ಲಿ 20 ವರ್ಷ ಸಲೀಸಾಗಿ ವರ್ಷದಲ್ಲಿ 300 ಮಂತ್ರಗಳು ಅಂದಾಗ 50 ವರ್ಷದಲ್ಲಿ ನೋಡಿ 15,000 ಮಂತ್ರಗಳು. ಏನಲ್ಲಾದ್ರೂ 10,500 ಮಂತ್ರ, ಒಂದು ಋಗ್ವೇದ ಮಂಡಲ ಋಗ್ವೇದ ಸಂಹಿತೆ ಮುಗಿದೋಗ್ತದೆ. ಋಗ್ವೇದ ಸಂಹಿತೆ ಮುಗಿದು ಅದರಲ್ಲಿ ಬಾರದ ಮಂತ್ರಗಳು ಅಂತ ಹೇಳಿಕೊಂಡು ನಾವು ಹೆಕ್ಕಲಿಕ್ಕೆ ಹೋಗಿ ಸಾಮದಲ್ಲಿಯೋ ಅಥರ್ವದಲ್ಲಿಯೋ ಅಥವಾ ಯಜುರ್ವೇದದಲ್ಲಿಯೋ ಇದ್ದದ್ದನ್ನು ಸೇರಿಸಿಕೊಂಡ್ರೆ ಇಡೀ ಒಂದು ವರ್ಷ ಅಂದ್ರೆ ಒಂದು ಬದುಕಿನಲ್ಲಿ, ಒಂದು ವರ್ಷ ಅಲ್ಲ, ಒಬ್ಬನ ಒಂದು ಬದುಕಿನಲ್ಲಿ ಪ್ರತಿನಿತ್ಯ ಒಂದು ವೇದ ಮಂತ್ರವನ್ನು ನಾನು ಕಡ್ಡಾಯವಾಗಿ ಅನುಸಂಧಾನ ಮಾಡುತ್ತೇನೆ, ಮಡಿಜಿತ್ತೇನೆ, ಚಿಂತನೆ ಗೈತೇನೆ ಅಂತ ಇಟ್ಟುಕೊಂಡರೆ ಅವನು ತನ್ನ ಸಾವಿನಲ್ಲಿ, ಸಾವಿನ ಮೊದಲಲ್ಲಿ ಇವತ್ತು ಉಪಲಬ್ಧವಾದ ಎಲ್ಲಾ ವೇದಗಳನ್ನು, ಇವತ್ತು ಉಪಲಬ್ಧವಾದ ಎಲ್ಲ ವೇದ ಮಂತ್ರಗಳನ್ನು ಒಂದು ಸರ್ತಿ ಕಂಡಾಗೆಯೇ ಕಾಣಲಿಕ್ಕೆ ಬರುತ್ತದೆ. ಇದು ಒಂದು ದೊಡ್ಡ ಯಜ್ಞ, ಒಂದು ದೊಡ್ಡ ಅಭಿಯಾನ ಈ ನೆಲೆಯಲ್ಲಿ ಮಾಡಲಿಕ್ಕೆ ಬರುವಂಥದ್ದು, ಮಾಡಬೇಕಾದದ್ದು, ಹಾಗೆ ತಯಾರಾಗಬೇಕಾದ್ನ.
ಅದರಿಂದ ಆಚಾರ್ಯರಿಗೆರೆ ಸ್ಮೃತಿಕಾರರ ಮಾತು ಪುರಾಣಗಳಲ್ಲಿ ಬಂದ ನಿಯಮ ಅಂದಾಗ ಭುಕ್ತೋಪವಿಷ್ಟ ವಿಶ್ರಾಂತ ಬ್ರಹ್ಮ ಕಿಂಚಿತ್ ವಿಚಾರಯೇತಂತ ಒಂದು ವೇದ ಮಂತ್ರ ಅದೇನು ಹೆಚ್ಚಾಗ್ತದೆ ಅಂತ ಬಹಳ ಚೆನ್ನಾಗಿರುತ್ತೆ. ಒಬ್ಬ ವೈದಿಕನಾದವನನ್ನು ಕುಳ್ಳಿರಿಸಿಕೊಂಡು ಒಂದು ವೇದ ಮಂತ್ರವನ್ನು ನಾವು ಮ್ಯಾಚ್ ಮಾಡಿದರೆ ಅದರ ಬೆಳಕನ್ನು ನಾವು ಸವೆದರೆ ಎಷ್ಟು ಖುಷಿ ಆಗುವುದಿಲ್ಲ. ಮತ್ತೆ ಇತಿಹಾಸ ಪುರಾಣಾನಿ ಮತ್ತು ಇತಿಹಾಸ ಪುರಾಣ ಓದಲಿಕ್ಕುಂಟು, ಭಾರತವನ್ನು ತೋಳ್ಲಿಕ್ಕುಂಟು, ಪಂಚರಾತ್ರವನ್ನು ಮುಗಿಸಬೇಕು, ಪುರಾಣಗಳನ್ನು ಯೋಚನೆ ಮಾಡಬೇಕು, ರಾಮಾಯಣವನ್ನು ಕೇಳಬೇಕು. ಹಾಗಾದ್ರೆ ಇವರ ಪ್ರಕಾರದಲ್ಲಿ ಪೂರ ಆಯಿತು. ಈ ಗೆರೆಯ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಮೂರು ಗಂಟೆಯನ್ನು ಅರ್ಧರ್ಧ ಗಂಟೆಯಲ್ಲಿ ಪಾಲು ಮಾಡಿಕೊಂಡು ಎಲ್ಲಕ್ಕೂ ಕೊಡ್ತಾರೆ ಅವರು, ವೇದಕ್ಕೆ, ಮಹಾಭಾರತಕ್ಕೆ, ಪುರಾಣಕ್ಕೆ, ಪಂಚರಾತ್ರಕ್ಕೆ, ರಾಮಾಯಣಕ್ಕೆ, ಮತ್ತೆ ಸಾಧ್ಯ ಯಂಚ ಪಟೇನ್ನರ ಅಂತ ಮೂರು ಗಂಟೆಯನ್ನು ಆರು ತುಂಡು ಮಾಡಿ ಆರು ವಿಷಯವನ್ನು ಕೊಟ್ಟರು ನಮ್ಮ ಮುಂದೆಯವರು. ಮೊದಲಿಗೆ ವೇದ, ಮತ್ತೆ ಮಹಾಭಾರತ, ಮತ್ತೆ ಪಂಚರಾತ್ರ, ಮತ್ತೆ ಮೂಲರಾಮಾಯಣ, ಮತ್ತೆ ಪುರಾಣ, ಆನಂತರ ಕೊನೆಗೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ವೇದಾಂತ ನಾವು ಕಲಿತಾ ಬರುವಂಥದ್ದು. ಈಗ ಇಷ್ಟನ್ನು ಇಟ್ಟುಕೊಂಡ್ರೆ ಇಷ್ಟೇ ಗಂಟೆ ಸಾಕು ದಿನ. ಮತ್ತೇನು ಬೇಡ, ಬೆಳಗ್ಗಿನಿಂದ ನೀವು ಓದಬೇಡಿ, ಮತ್ತೇನು ಕೆಲಸ ಮಾಡಬೇಡಿ, ಖಾಲಿ ಇಷ್ಟು ಮಾಡಿ. ಊಟ ಆದ ಬಳಿಕದ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಅಥವಾ ಮೂರುವರೆಯಿಂದ ಆರೂವರೆವರೆಗೆ, ಅಂದ್ರೆ ಸೂರ್ಯ ಅಸ್ತ ಆಗುವ ಲೆಕ್ಕದ ಮೇಲೆ ನಿಂತಿದೆ ಅದು. ಏನಲ್ಲಾದರೂ ಮೂರರಿಂದ ಆರನ್ನು ಮಾಡಿಕೊಳ್ಳಿ, ಪರವಾಗಿಲ್ಲ. ಇದನ್ನು ಮಾಡಿಕೊಂಡ್ರೆ ಬಹಳ ಚಂದವಾಗಿ ಪ್ರತಿನಿತ್ಯ ಮಾತ್ರ ಇದನ್ನು ಕ್ಯಾಶ್ ಮಾಡಬೇಕು, ಲಾಭ ಪಡಿಬೇಕು. ಇಪ್ಪತ್ತರಿಂದ ಕಡ್ಡಾಯವಾಗಿರಬೇಕು, ಎಪ್ಪತ್ತರವರೆಗೆ ಕಡ್ಡಾಯವಾಗಿ ಅದು ಇರ್ತದೆ. ನೀವು ಮಾಡಿದ್ರೆ ಇರ್ತದೆ, ಇಪ್ಪತ್ತಕ್ಕೆ ಕೂತ್ಕೊಳ್ತೀರೋ ಎಪ್ಪತ್ತಕ್ಕೆ ಖಂಡಿತ ನೀವು ಸಮರ್ಥರಾಗ್ತೀರಿ ಅಲ್ಲಿವರೆ ಬರಲಿಕ್ಕೆ. ಮತ್ತೆ ಬಿಡಿ, ಮತ್ತೆ ಗ್ರೇಸ್. ಎಪ್ಪತ್ತರ ನಂತರ ಇದ್ರೇನು ದೊಡ್ಡ ದೊಡ್ಡ ಮೂಟೆ ಅವನಾಗ ಹೀಗೆ ಕೂತವ. ಎಪ್ಪತ್ತರಲ್ಲಿ ಬಂದಾಗ ಒಂದು ದೊಡ್ಡ ಕೊಪ್ಪರಿಗೆ ಆಗಿರ್ತಾನೆ, ಜ್ಞಾನದ ಬೆಟ್ಟವೇ ಆಗಿರ್ತಾನೆ. ಮಾತಾಡಿಸುವಂತೆ ಇಲ್ಲ, ನೋಡಿದ್ರೆ ಸಾಕು. ಮುಂದೆ ಹೇಳ್ತಾರಲ್ಲ ಅವರು, ನಿನ್ನೆ ಹೇಳಿಕೊಂಡ ಮಾತಲ್ಲಿ ಜ್ವರದ ಬಗ್ಗೆ ಮಾತಾಡುವಾಗ ನಾನು ಹೇಳಿದ್ನಲ್ಲ, ಕೊನೆಗಾಗುವಾಗ ವೇದಾನಾಂ ಶ್ರವಣೇನಚ ಜ್ವರಾತ್ ವಿಮುಚ್ಯತೆ ಶೀಘ್ರಂ ಸಾಧೂನಾಂ ದರ್ಶನೇನಚ ಅಂತ. ವೇದ ವ್ಯಕ್ತಿಯ ಒಬ್ಬನ, ವೇದ ಮೂರ್ತಿಯ ಒಬ್ಬನ, ವೈದಿಕನೊಬ್ಬನ ದರ್ಶನಕ್ಕೆ ಅವನ ಕಣ್ಣಿಗೆ ಬಿದ್ದರೂ ಸಾಕು, ಜ್ವರ ಮಾಯ ಇನ್ನೆಂತ ಹೇಳೋದು ಕೇಳ್ತಾನೆ, ಹೋಗಲೇಬೇಕಲ್ಲ ಅಂತಾರೆ. ಅಷ್ಟು ತೀಕ್ಷ್ಣವಾದಂತಹ ಪ್ರಭಾವ ಅವನಲ್ಲಿ ಇರ್ತದೆ. ಈ ಗೆರೆ ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಅವರು ಆ ಲೆಕ್ಕದಲ್ಲಿ. ಮತ್ತೆ ಇನ್ನೊಂದು ಕಡೆಯಲ್ಲಿ ಶಂಕ ಸ್ಮೃತಿಕಾರರು ಹೇಳುವಾಗ ಶಂಕನು ಶಂಕ ಲಿಖಿತ ಅವರಿಬ್ಬರೂ ಮಾತಾಡಿದ್ದಾರೆ. ಮಾತಾಡುವಾಗ ಭುಕ್ತೋಪಸ್ಥಾಯ ಮಾರ್ತಾಂಡಂ ಪುರಾಣಾದಿ ಸದಾ ಪಟೇತ್ ಕಲೌ ಭಕ್ತಿರ್ ಭವೇಂದ್ರನಾಂ ಪುರಾಣ ಶ್ರವಣಾತ್ ಸದಾ. ಅವರು ಹೇಳ್ತಾರೆ ಕಲಿಯುಗದಲ್ಲಿ ಭಕ್ತಿ ಬರಲಿಕ್ಕೆ ಜಾಗ ಎಲ್ಲಿ ಉಂಟು ಕೇಳಿದ್ರೆ ಇಷ್ಟೇ ಜಾಗ ಇರುವುದು ಅಂತಾರೆ. ಊಟ ಆದ ನಂತರ ಆದರೂ ಒಂದು ಪಡಸಾಲೆಯಲ್ಲಿ ಒಟ್ಟಾಗಿಕೊಳ್ಳಿ ಅಥವಾ ಒಂದು ಚಾವಡಿಯಲ್ಲಿ ಸೇರಿಬಿಡಿ. ಕಲಿಯುಗದಲ್ಲಿ ನಿಮಗೆ ಭಕ್ತಿ ಬರಬೇಕಾ? ಮನುಷ್ಯರಿಗೆ ಊಟ ಆದ ತಕ್ಷಣ ಪಟ್ಟಾಂಗವನ್ನು ಬಿಡ್ಲಿಕ್ಕುಂಟು, ಊಟ ಆದ ನಂತರ ಮಲಗುವುದನ್ನು ನಿಲ್ಲಿಸಲಿಕ್ಕುಂಟು, ಊಟ ಆದ ನಂತರ ಟಿವಿ ನೋಡುವುದನ್ನು ತಪ್ಪಿಸಲಿಕ್ಕುಂಟು. ಅದಕ್ಕೆ ಬೇಕಾದ್ದೇನು ಕೇಳಿದರೆ ಚಾವಡಿಯಲ್ಲಿ ಒಟ್ಟು ಸೇರಿಕೊಂಡು ಪುರಾಣ ಶ್ರವಣ ಮಾಡುದು. ಅವರು ಹೇಳ್ತಾರೆ ಕೇಳುವುದು ಅಂತಾರೆ, ಪುರಾಣ ಶ್ರವಣ ಸದ. ಒಂದು ದಿನ ಕೇಳಿದ್ರೆ ಪ್ರಯೋಜನ ಇಲ್ಲ, ಊಟ ಇದ್ದ ದಿವಸ ಮಾತ್ರ ಅಲ್ಲ, ಮನೆಯಲ್ಲಿ ಊಟ ಮಾಡಿದ ದಿವಸ ಕೇಳಬೇಕು, ಹೊರಗೂಟ ಮಾಡಿದ ದಿವಸ ಸದಾ ಅಂತ. ದಿನ ನೀವು ಖಂಡಿತವಾಗಿಯೂ ಪುರಾಣಾದಿಗಳನ್ನು ನಿತ್ಯ ಪಠನ ಮಾಡಿದ್ರು ಅಂದ್ರೆ ಕೇಳಿದ್ರು ಅಂದ್ರೆ ಖಂಡಿತವಾಗಿ ನಿಮಗೆ ಭಗವಂತನಲ್ಲಿಗೆ ಜಾಗೃತಿ ಆಗ್ತದೆ, ದೇವರೆಡೆಗೆ ಸೇರ್ಲಿಕ್ಕೆ ಬರ್ತದೆ ಅಂತ. ಅದು ವಿಶೇಷ ಅಂತ. ವಿಚಾರ್ಯಚ ಪುರಾಣಾರ್ಥಾನ್ ವೇದಾರ್ಥಾನ್ ಭಕ್ತಿಮಾನ್ ದ್ವಿಜ ವಿಷ್ಣು ಸದಾ ಹೃದಯ ಧ್ಯಾಯನ್ ಅಹಶೇಷಂ ನಯದ್ಬುಧ ಅಹಶೇಷಂ ನಯದ್ಬುಧ. ಹಗಲಿನ ಸಮಯವನ್ನು ಹೇಗೆ ಕಳೆಯಬೇಕು ಒಬ್ಬ ಜ್ಞಾನಿಯಾದವ ತಲೆ ಗಟ್ಟಿ ಇದ್ದವ ಚಿಂತಕ ಕೇಳಿಕೊಂಡ್ರೆ ವಿಚಾರ್ಯಚ ಪುರಾಣಾರ್ಥಾನ್ ಪುರಾಣಗಳಲ್ಲಿ ಹೇಳಿರತಕ್ಕ ಚಿಂತನೆಗಳನ್ನು ಗಟ್ಟಿ ಮಾಡಿಕೊಂಡು ವಿಮರ್ಶೆ ಮಾಡಿ ಸಂಶಯ ಬಂದಾಗ ಅದರ ಬಗ್ಗೆ ಎಲ್ಲ ಕೇಳಿಕೊಂಡು ವೇದಾರ್ಥಾನ್ ವಿಚಾರ್ಯಚ ವೇದದ ಅರ್ಥವನ್ನು ಮೆಲುಕು ಹಾಕುತ್ತ ವೇದ ಪುರಾಣ ಪೌರುಷೇ ಅಪುರುಷೇ ಎರಡು ಗ್ರಂಥಗಳ ಬಗ್ಗೆಯೂ ಚಿಂತನೆ ಮಾಡಲಿಕ್ಕೆ ಉಂಟು. ಹೀಗೆ ಮಾಡಿಕೊಂಡು ಬಂದವನಿಗೆ ಅವನು ಮಾಡಿಕೊಂಡ ಸಂಸ್ಕಾರ ದೃಢ ಆಗುತ್ತೆ. ಅದಕ್ಕೆ ದ್ವಿಜಹಾಂದ ಅವನು ಏನು ಉಪವೀತವನ್ನು ಧಾರಣೆ ಮಾಡಿದ್ದ ಯಜ್ಞೋಪವೀತ ಅಂತ, ಅದು ವೇದ ಉಪವೀತ ಮೂರು ಎಳೆಯ ಮೂರು ವೇದದ್ದು. ಅದರಲ್ಲಿ ನಾವು ಮೂರು ವೇದವನ್ನು ಆವಾಹನೆ ಮಾಡಿರುತ್ತೇವೆ, ಅದು ಹಾಕಿಕೊಂಡದ್ದಕ್ಕೆ ಸಾರ್ಥಕ. ಯಾಕೆಂದ್ರೆ ಅವನಿಗೆ ವೇದದ ರಕ್ಷೆ ಈಗ ಬಂತು, ಅವನ ತಲೆಯೊಳಗೆ ವೇದ ಕಿವಿಯೊಳಗೆ ಅವನದ್ದು ವೇದ ಕೇಳಲಿಕ್ಕೆ ಶುರುವಾಯಿತು. ಆದ್ರಿಂದ ದ್ವಿಜಹ ಅಂತ ಹೇಳ್ತಾರೆ, ಸಂಸ್ಕಾರ ಪಡೆದವನು ಯಾಕೆ ಏನು ಅಂತ ಮರುಜನ್ಮವನ್ನು ಪಡೆದದ್ದು ಜ್ಞಾನಕ್ಕೋಸ್ಕರ, ಅವನು ಜ್ಞಾನಿಯಾಗಲಿಕ್ಕೆ.
ಆದ್ರಿಂದ ಮರುಹುಟ್ಟಿ ಅನ್ನುವುದು ಪ್ರಜ್ಞಾವಂತಿಕೆಯಿಂದ ಅಂಥದ್ದು ಮಾಡಿಕೊಳ್ಳಿಕ್ಕೆ ಸಾರ್ಥಕ ಆಯಿತು ಈ ನೆಲೆ ಅಂತ. ಎಷ್ಟು ಸುಲಭವಾದ ಉಪಾಯ ಹೇಳ್ತಾರಲ್ಲ, ಇಡೀ 24 ಗಂಟೆಯಲ್ಲಿ ಎಲ್ಲಿಯೂ ನಮ್ಮನ್ನು ಹಿಡಿಲಿಲ್ಲ ಅವರು ಯಾವುದಕ್ಕೂ. ಪುಸ್ತಕ ಹಿಡಿಸಿದ್ದು ಈಗ ಮಾತ್ರವೇ, ಎಲ್ಲ ಹೊತ್ತಗೆಗಳನ್ನು ಈಗ ತೆಗೆದು ಬಿಡಿ ಅಂದರು. ಹಿಂದೆ ಹೊತ್ತಗೆಗಳಿಗೆ ಎಷ್ಟು ಕಷ್ಟ ಇತ್ತು ನೋಡಿ, ತಾಡವಾಳೆಗಳಿಗೆಲ್ಲ. ಈಗ ಎಷ್ಟು ಸುಲಭದಲ್ಲಿ ಉಂಟು, ಹೇಗೆ ಬೇಕಾದ್ರಾಗಿ ಎಲ್ಲ ಹೊತ್ತಗೆಗಳನ್ನು ಓದಲಿಕ್ಕೆ ನೋಡಲಿಕ್ಕೆ ಕೇಳಲಿಕ್ಕೆ ಎಲ್ಲ ಬರ್ತದೆ. ಆ ನಮೂನೆ ಗ್ರಂಥದ ಸಂಗ್ರಹ ಹಿಂದಿನವರು ಮಾಡಿದ್ದು ನಮಗೆ ಉಪಲಬ್ಧಿಯಾಗಿದೆ, ಉಪಕಾರ ಆಗಿದೆ. ಕಷ್ಟಪಟ್ಟು ಇಡೀ ಜೀವಮಾನದಲ್ಲಿ ಒಂದು ಹೊತ್ತಗೆ ಬರೆದು ಪ್ರಿಂಟ್ ಮಾಡಿ ಹಂಚುವುದು ಅಂದರೆ ಒಂದು ದೊಡ್ಡ ಸಾಹಸ ಆಗ್ತಿತ್ತು ಹಿಂದೆ. ಈಗ ಎಷ್ಟು ಸುಲಭ ಆಗ್ತದೆ ಅದನ್ನು. ಆದರೂ ಪುಸ್ತಕ ಕೈಯಲ್ಲಿ ಕೊಟ್ಟರು ಓದುವವರಿಲ್ಲ, ಮೂಸುವವರಿಲ್ಲ, ನೋಡುವವರಿಲ್ಲ, ತೆರೆದರೆ ಮಾತಾಡ್ತದೆ. ನಾನು ಹೇಳುತ್ತೇನೆ, ಯಾವ ಪುಟ ತೆರೆದರೂ ಮಾತಾಡುವಂತೆ ಇರ್ತದೆ ಪುಸ್ತಕಗಳು ನಮ್ಮನ್ನು, ಎಳೆದೊಯ್ತವೆ. ಆದರೆ ಒಮ್ಮೆ ನೀವು ತಲೆ ಹಾಕಬೇಕು ಅದರೊಳಗೆ, ಕಣ್ಣೋಡಿಸಬೇಕು, ಆಗ ಮಾತ್ರ ನಿಮಗೆ ಬಾಯಿ ಅಗಲ. ಆಗದೇ ಇದ್ರೆ ಖಂಡಿತವಾಗಿ ನೀವು ಸಾಕ್ಷಿ ಬದುಕಿದ್ರಿ. ಹಾಗೆ ಬಾಯಿ ಅಗಲ ಆದರೆ ಮುಗಿದೋಯ್ತು, ನಿದ್ದೆ ಬಂದು ಒಂದು ಅರ್ಥ. ಪುಸ್ತಕ ಹಿಡಿದಷ್ಟು ದೊಡ್ಡದಾಗಿ ಬಾಯಿ ಆಯಿತು ಅಂದರೆ, ಬಾಯಿ ಆಕಳಿಕೆ ಬಂತು ಅಂದರೆ ಮತ್ತಿನ್ನೇನಿಲ್ಲ, ಆಕಳಿಕೆ ಬಂದರೆ ಮತ್ತೆ ಎದ್ದೋಗುವುದರಲ್ಲೇ ಆಯಿತು. ಯಾಕೆಂದ್ರೆ ಅವನಿಗೆ ಹೊತ್ತಗೆಯ ಮೇಲೆ ವಾಕರಿಕೆ ಬಂದಿದೆ ಅಂತ ಅರ್ಥ. ಅದು ಪ್ರಯೋಜನ ಇಲ್ಲ. ಅಂತಹ ಪುಸ್ತಕಗಳು ಬರಲಿಕ್ಕೆ ಹೋಗಿ ಆಗಿದೆ ಅದು ಬಿಡಿ, ಅಂತಹ ಪುಸ್ತಕ ಓದಲಿಕ್ಕೆ ಹೋಗಿ ಇವನದ್ದು ತಲೆ ಹಾಳಾಗಿದೆ. ಒಳ್ಳೆಯದನ್ನು ಓದಲಿಕ್ಕೆ ನಾವು ಕೊಟ್ಟದ್ದು ಇಲ್ಲ, ಅವನೇ ಅಭ್ಯಾಸ ಮಾಡಿಸಿದ್ದು ಇಲ್ಲ. ನಮ್ಮ ಮುಂದಿನ ಪೀಳಿಗೆ ಪ್ರಿಂಟು ಚೆನ್ನಾಗಿಲ್ಲ. ಪುಸ್ತಕ ಹಿಡಿದು ಅಭ್ಯಾಸ ಮಾಡುವಷ್ಟು ದೊಡ್ಡ ಮಟ್ಟಿನ ಯೋಗ್ಯತೆಯೇ ಪಡೆದಿಲ್ಲ ಅವರು. ಆ ನಮೂನೆ ನಾವು ಪ್ರಿಂಟು ತಯಾರು ಮಾಡಲಿಲ್ಲ ಅವನು. ಆದರೆ ಇವರು ಹೇಳುವ ರೀತಿ ನೋಡಿದರೆ, ವಿಚಾರ್ಯಚ ಪುರಾಣಾರ್ಥಾನ್ ವೇದಾರ್ಥಾನ್ ಭಕ್ತಿಮಾನ್, ಅದರ ಮೇಲೆ ಪೂರ್ಣವಾದಂತಹ ಇಷ್ಟ ಇದ್ದುಕೊಂಡು ಶ್ರದ್ಧೆಯಿಂದ ನಂಬಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಬೇಕು. ಅಪಾರ್ಥ ತಪ್ಪಾರ್ಥ ಅಪಪಾಠ ಎಲ್ಲ ಅಲ್ಲ, ಪಾಠಶುದ್ಧಿ ಅರ್ಥಶುದ್ಧಿ ಎಲ್ಲ ಮುಖ್ಯವೇ. ತಪ್ಪು ಓದಿಕೊಂಡು ತಪ್ಪಾರ್ಥ ಮಾಡಿ ಪ್ರಯೋಜನ ಏನಾಗುತ್ತೆ? ಅದನ್ನು ಒಳ್ಳೆಯ ರೀತಿಯಿಂದ ವಿಚಾರ್ಯ ವಿಷ್ಣುಂ ಸದಾ ಹೃದಯ ಧ್ಯಾಯನ್. ನೋಡಿ, ಅರ್ಥಾನುಸಂಧಾನದಲ್ಲಿಯೂ ದೇವರ ಎಚ್ಚರ ಇರಬೇಕು. ಆದ್ರಿಂದ ವಿನೋದೇನೆ ಎನ್ನುವಲ್ಲಿ ವಿ ಎನ್ನುವುದು ಭಗವಂತ ಅಂತಲೂ ಕಾಣುತ್ತದೆ, ಗಮ್ಮತ್ತು ಅಂತ ಅರ್ಥ ಅಲ್ಲ. ಭಗವಂತನ ಪ್ರೇರಣೆಯಿಂದ ಭಗವಂತನ ಮೇಲಿನ ಭರವಸೆಯಿಂದ ಅಂತಲೇ ಅರ್ಥ ತಾನೆ. ವಿ ಎನ್ನುವುದು ವಿಷ್ಣುವೇ. ಅದರಿಂದ ಭಗವಂತನನ್ನು ಮರೆತು ಹೇಳಲಿಕ್ಕೆ ಆಗುವುದಿಲ್ಲ. ಆಚಾರ್ಯ ಗೆರೆಯಲ್ಲಿಯೂ, ಪುರಾಣದ ಗೆರೆಯಲ್ಲಿ, ಸಶಾಸ್ತ್ರಾದಿ ವಿನೋದೇನ, ವೇದಶಾಸ್ತ್ರ ವಿನೋದೇನ, ಅದರಿಂದ ವಿ ಶಬ್ದವು ವಿಷ್ಣುವನ್ನು ಹೇಳುವಲ್ಲಿ ಎಲ್ಲ ಕಡೆಯೂ ಸಮರ್ಥವಾಗಿಯೇ ಬಂದಿದೆ. ಅದನ್ನೇ ಉಲ್ಲೇಖ ಮಾಡಿಕೊಂಡು ಇಲ್ಲಿ ಮಾತಾಡಿದ್ದವರು ಹೇಳಿಕೊಳ್ಳುವಾಗ ಬಹಳ ಚಂದವಾಗಿಯೇ ವಿಷ್ಣುಂ ಸದಾ ಹೃದಯ ಧ್ಯಾಯನ್ ಅಂತ ಹೇಳಿಬಿಟ್ಟಿದ್ದಾರೆ. ಅಹಶೇಷಂ ನಯೇದ್ ಬುಧಃ. ಅವನು ಬಹಳ ಚಂದವಾಗಿಯೇ ಹಗಲಿನ ಸಮಯವನ್ನು ಕಳೀಬೇಕು ಅಂತ ಹೇಳ್ತಾನೆ. ಈಗ ನೀವು ಹಗಲಿನ ಸಮಯ ಕಳೀಲಿಕ್ಕೆ ಬೇಕಾದಷ್ಟು ಮಾತನ್ನು ಹೇಳಿದ್ದೀರಿ, ವಿಷಯ ಸರಿ. ಆದರೆ ಈ ಅಹಶೇಷದಲ್ಲಿ ಒಂದು ತೊಂದರೆ ಆಗುವುದೇನು ಕೇಳಿದರೆ, ಸ್ವಲ್ಪ ತಡವಾಗಿ ಬಿಡುತ್ತದೆ. ಇಲ್ಲಿ ಎಲ್ಲಿ ಹೇಳುವಲ್ಲಿಯೂ ಸಹ ಸಂಧ್ಯಾ ಉಪತಿಷ್ಠೇತ್, ಆಚಾರ್ಯರು ಹೇಳುವಾಗಲೂ ಅಹಶೇಷಂ ನಯೇತ್ ಸಂಧ್ಯಾ ಉಪಾಸೀತಾತ ಪೂರ್ವತ ಅಂತ ಸಾಯಂ ಸಂಧ್ಯಾ ವಂದನೆಗೇನು ಕೊಕ್ಕು ಕೊಡಲಿಲ್ಲ. ಆದರೆ ನೀವು ಹೇಳಿದಾಗೆ 10 ಜನರ ಮನೆಯ ಜೊತೆಯಲ್ಲಿ ಒಟ್ಟು ಸೇರಿಕೊಂಡಾಗುವುದಾದರೆ ಇದರಲ್ಲಿ ಏನು ದೊಡ್ಡ ಮಟ್ಟಿನ ಲಾಕ್ಡೌನ್ ಏನು ಅನ್ಯಾಯ ಮಾಡುವುದಿಲ್ಲ. ಯಾಕೆಂದರೆ ಮಾಸ್ಕ್ ಹಾಕಿಕೊಂಡು ದೂರ ದೂರ ಕೂತರಾಯಿತು, ಒಂದೊಂದು ಮರದಡಿಯಲ್ಲಿ ಒಬ್ಬೊಬ್ಬ ಕೂತರಾಯ್ತದೆ. ಮರದ ಮೇಲೆ ಕೂತರು ಕೇಳುವುದಿಲ್ಲ ಅಂತೇನಿಲ್ಲ, ನಿದ್ದೆ ಬಂದು ಬಿದ್ದಿರ್ತಾನೆ ಅಂತಷ್ಟೇ. ಅದರಿಂದ ದೂರ ಕೂತುಕೊಳ್ಳಿಕ್ಕೆ ಏನು ತೊಂದರೆ ಆಗಲಿಲ್ಲ. ಹಾಗೆ ಒಂದೊಮ್ಮೆ ಜಪ ಮುಗಿದ ಪ್ರವಚನ ಮುಗಿದಾಗ ಜಪಕ್ಕೆ ಹೋಗಲಿಕ್ಕೆ ತಡ ಆಗಿ ಬಿಟ್ರೆ ಜಪದ ಕತೆ ಏನು? ಸೂರ್ಯ ಕಂತಿ ಹೋದರೆ ಸಾಯಂ ಸಂಧ್ಯಾನ ವಂದನೆಯ ಲೆಕ್ಕಾಚಾರ ತಪ್ಪುವುದಿಲ್ಲವೇ? 10 ಜನರ ಮನೆಗೆ ಹೋಗಿ ಸೇರಿಕೊಂಡಾಗ 10 ಜನರು ಒಟ್ಟು ಸೇರಿದ ಒಂದು ಕಡೆಯಲ್ಲಿ ತೊಂದರೆಯಾಗುವುದಿಲ್ಲವೇ? ಅಂದರೆ ಇದಕ್ಕೂ ಉತ್ತರ ಕೊಡುವಾಗೆ ಸ್ಕಂದ ಪುರಾಣ ಮತ್ತೆ ವರಾಹ ಪುರಾಣ ಏನೆಲ್ಲ ವೇದವ್ಯಾಸರು ಇದಕ್ಕೇನು ಉತ್ತರ ಕೊಟ್ಟಿದ್ದಾರೆ? ಸಾಯಂ ಸಂಧ್ಯಾ ವಂದನೆಯ ಸಮಯ ಮೀರುವ ಬಗ್ಗೆ ಏನು ವಿಶೇಷ ಅನ್ನುವುದರ ಬಗ್ಗೆ ಮತ್ತೆ ಧರ್ಮರೂಪನ ಚಿಂತನೆಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ.